ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಶರಣು ಶರಣಾರ್ಥಿ. ನಾನು ರಾಜಶೇಖರ್. ವೀಕ್ಷಕರೇ, ಇವತ್ತಿನ ವಿಶೇಷ ಕಾರ್ಯಕ್ರಮ ಶರಣ ಪ್ರತಿಭೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಿಮಗೆ ಯಥಾಪ್ರಕಾರವಾಗಿ ಗೊತ್ತಿರೋ ಧರಣೆ, ನಮ್ಮ ಈ ಕಾರ್ಯಕ್ರಮದಲ್ಲಿ ಒಬ್ಬ ಪ್ರತಿಭೆಯನ್ನು ಪರಿಚಯ ಮಾಡುವ ಮೂಲಕ ಹಲವಾರು ಪ್ರತಿಭೆಗಳಿಗೆ ಅವರ ಒಂದು ಜೀವನ, ಅವರ ಒಂದು ಯಶಸ್ಸು ಮತ್ತು ಅವರ ಒಂದು ಹಾದಿ ಹೇಗಿತ್ತು, ಆ ಒಂದು ಸಾಧನೆಯನ್ನು ಮಾಡೋದಕ್ಕೆ ಎಲ್ಲವೂ ಕೂಡ ಮುಂಬರುವ ಪ್ರತಿಭೆಗಳಿಗೆ ಅನುಕೂಲವಾಗಬೇಕು ಅನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮದಲ್ಲಿ ನಾವು ಹಲವಾರು ಅತಿಥಿಗಳನ್ನ ತಮಗೆ ಪರಿಚಯ ಮಾಡಿಕೊಡ್ತಾ ಹೋಗ್ತಿದ್ದೀವಿ. ಸೊ ಅದೇ ರೀತಿಯಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲೂ ಕೂಡ ಒಬ್ಬ ಪ್ರತಿಭೆ ಇದ್ದಾರೆ, ಅವ್ರ ಬಗ್ಗೆ ಮಾತಾಡ್ತೀನಿ ನಾನು. ಆದರೆ ಅದಕ್ಕೂ ಮುಂಚೆ ಇನ್ನೊಂದು ವಿಷಯ ನಾನು ನಿಮ್ಮ ಜೊತೆ ಹಂಚಿಕೊಳ್ತೀನಿ. ಏನು ಅಂತಂದರೆ, ಮನುಷ್ಯನ ಜೀವನದಲ್ಲಿ ಸಾಕಷ್ಟು ಹಂತಗಳಿರುತ್ತೆ. ಒಂದ್ಸರಿ ಖುಷಿ ಪಟ್ಟರೆ ಇನ್ನೊಂದ್ಸರಿ ದುಃಖ ಪಡಬೇಕಾಗತ್ತೆ, ಇನ್ನೊಂದ್ಸರಿ ವಾಹ್ ನನ್ನ ಖುಷಿಗೆ ಮಿತಿನೇ ಇಲ್ಲ ಅನ್ನುವಂಥ ಒಂದು ಸಂತೋಷದ ಕ್ಷಣಗಳು ಎಲ್ಲಿದೆಯಪ್ಪ ಅಂತ ಹುಡುಕುವಷ್ಟರ ಮಟ್ಟಿಗೆ ಆನಂದವನ್ನು ತೇಲ್ತಾ ಇರ್ತಾರೆ. ಅದೇ ರೀತಿಯಾಗಿ ಈ ಜೀವನನೇ ಬೇಡ ಅಂತ ಒಂದು ದುಃಖದ ಮಡುವಿನಲ್ಲೂ ಕೂಡ ಮುಳುಗ್ತಾ ಇರ್ತಾರೆ. ಸೊ ಹಲವಾರು ಹಂತಗಳಿರುತ್ತೆ, ಅದಕ್ಕೆ ಅದನ್ನ ಜೀವನ ಅಂತ ಹೇಳ್ತಾರೆ ಅಂತ ಅನ್ನೋದು. ಯಾಕೆ ಮಾತನ್ನು ಹೇಳ್ತಿದ್ದೀನಿ ಅಂತಂದರೆ, ಮನುಷ್ಯನ ಕ್ಷಣಗಳು ಏನೇ ಇರಲಿ, ಅದು ದುಃಖ ಇರಲಿ, ಸುಖ ಇರಲಿ, ಖುಷಿ ಇರಲಿ, ಸಂತಸ ಇರಲಿ, ಆದರೆ ಅವೆಲ್ಲವನ್ನೂ ಕೂಡ ನಾವು ಆ ಒಂದು ಸಂದರ್ಭಕ್ಕೆ ಅನುಗುಣವಾಗಿ ಮತ್ತು ಅದು ಹಾಗೆ ಅನುಭವಿಸೋದಕ್ಕೋಸ್ಕರ ಸಾಥ್ ಅಂತ ಬೇಕಾಗುತ್ತೆ. ಅದು ಹಲವಾರು ಇರುತ್ತೆ. ಈಗ ನೋಡಿ, ಖುಷಿ ಅಂತಿದ್ರೆ ಹಾಡುಗಳನ್ನು ಕೇಳ್ತೀವಿ, ನೃತ್ಯ ಮಾಡ್ತೀವಿ, ಅಥವಾ ಇನ್ನೇನೋ ಒಂದು ಆಯಾಮಗಳನ್ನ ಅಥವಾ ಇನ್ನೇನು ಮನೋರಂಜನೆಗಳ ಮೂಲಕ ಆ ಒಂದು ಕ್ಷಣವನ್ನು ಇನ್ನಷ್ಟು ದುಪ್ಪಟ್ಟಾಗಿಸ್ತೀವಿ. ಸೊ ಅದೇ ರೀತಿಯಲ್ಲಿ ಮನುಷ್ಯ ದುಃಖದಲ್ಲಿದ್ದಾಗ ಅಥವಾ ಇನ್ಯಾವುದೋ ಒಂದು ಕೊರಗಲ್ಲಿದ್ದಾಗ ಯಾರಾದರೂ ಸಾಂತ್ವನ ಹೇಳಬೇಕು, ಸಾಂತ್ವನ ಹೇಳಿದ್ರೆ ಮನಸ್ಸಿಗೆ ಹಗುರಾಗುತ್ತೆ ಅನ್ನುವಂಥ ಒಂದು ಮಾತನ್ನು ಅಥವಾ ಅನ್ನುವಂಥ ಮಾತುಗಳಿಗೆ ನಿರೀಕ್ಷೆ ಮಾಡ್ತಾ ಇರ್ತೀವಿ. ಯಾಕೆ ಮಾತು ಹೇಳ್ತಿದ್ದೀನಿ ಅನ್ನೋದಕ್ಕೂ ಕೂಡ ಕಾರಣ ಇದೆ. ಮನುಷ್ಯ ಏನೇ ಕ್ಷಣಗಳಿರಲಿ, ಖುಷಿ, ಸಂತಸ, ಯಾವುದೇ ದುಃಖ ಏನೇ ಇದ್ದರೂ ಕೂಡ ಯಾವಾಗಲೂ ಕೂಡ ಮನಸ್ಸಿಗೆ ಬೇಕಾದಂತಹ ಒಂದು ಸಾಂತ್ವನ ಮತ್ತು ಮನಸ್ಸಿಗೆ ಬೇಕಾಗುವಂಥ ಒಂದು ನಿರಾಳತೆಯನ್ನು ಕೊಡುವಂಥ ಒಂದು ಶಕ್ತಿ ಸಾಹಿತ್ಯದಲ್ಲಿದೆ. ಅದಕ್ಕೆ ಆ ಸಾಹಿತ್ಯಕ್ಕೆ ಯಾವತ್ತಿದ್ರೂ ಕೂಡ ಎಲ್ಲರೂ ಕೂಡ ತಲೆಬಾಗಿ ನಮಿಸ್ತಾರೆ. ಕಾರಣ ಏನು ಅಂತಂದರೆ, ನೀವು ದುಃಖದಲ್ಲಿ ಇದ್ದಾಗ ಅದನ್ನು ಓದಿದ್ರೆ ನಿಮಗದು ಸಾಂತ್ವನ ಕೊಡುತ್ತೇನೋ ಅನ್ನುವಂಥ ಒಂದು ರೂಪ ತಗೊಳ್ಳುತ್ತೆ. ಅದೇ ರೀತಿಯಾಗಿ ನೀವು ಖುಷಿಯಲ್ಲಿದ್ದಾಗ ಓದಿದ್ರೆ ಆ ಖುಷಿಯನ್ನು ದುಪ್ಪಟ್ಟಾಗಿಸುವಂಥ ಶಕ್ತಿ ಅದರಲ್ಲಿರುವಂಥ ಒಂದು ರೂಪವನ್ನು ತಾಳುತ್ತೆ. ಹಾಗಾಗಿ ಅತ್ಯಮೂಲ್ಯವಾದಂತಹ ಒಂದು ಆ ಸಾಹಿತ್ಯದ ಒಂದು ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡ್ತಾ ಇರುವಂತಹ ಮತ್ತು ಹಲವಾರು ಪ್ರತಿಭೆಗಳಿಗೆ ಕಾರಣೀಭೂತರಾದಂಥವ್ರು ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಸೊ ಅವ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ತೀನಿ. ಸೊ ಹಾಗಾಗಿ ಇವತ್ತಿನ ಶರಣ ಪ್ರತಿಭೆ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀಮತಿ ಚಂಪಾ ಚಿನಿವಾರ್ ಅವರು. ಸೊ ಇವರು ಸಾಹಿತಿಗಳು, ಹಾಗೆಯೇ ಆಪ್ತ ಸಲಹೆಗಾರರವುದು. ಸಾಕಷ್ಟು ವಿಷಯಗಳಿಗೆ ಹಂಚಿಕೊಳ್ಳೋಣ, ಮುಖ್ಯವಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ ಬನ್ನಿ. ಅಮ್ಮ, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಅಮ್ಮ ಹೇಳಿ, ನಾವೀಗಾಗಲೇ ಸಾಹಿತ್ಯದ ಬಗ್ಗೆ ಮಾತಾಡ್ತಾ ಇದ್ವಿ. ಸುಮಾರು ನಾವು ಹಲವಾರು ಕಾರ್ಯಕ್ರಮಗಳಲ್ಲಿ ಸಾಕಷ್ಟು ಸಾಹಿತಿಗಳನ್ನ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಟ್ಟಿದ್ವಿ. ಆದರೂ ನಮಗೆ ಇನ್ನೂ ಸಾಹಿತಿಗಳನ್ನ ಪರಿಚಯ ಮಾಡಿಕೊಡ್ಬೇಕು ಮತ್ತು ಅದರ ಜೊತೆಗೆ ಸಾಕಷ್ಟು ವೀಕ್ಷಕರು ಕೂಡ ಒಂದು ನಿರೀಕ್ಷೆಯಲ್ಲಿರ್ತಾರೆ. ಯಾಕೆಂದರೆ ಸಾಹಿತ್ಯ ಅನ್ನುವಂಥದ್ದು ನಾವು ಎಷ್ಟು ಮಾತಾಡಿದ್ರೂ ಕಡಿಮೆನೆ, ಎಷ್ಟು ನಾವು ಅದನ್ನು ಆಚರಣೆ ಮಾಡಿಕೊಂಡ್ರೂ ಕಡಿಮೆನೆ, ಅಂತಹ ಒಂದು ಅಮೂಲ್ಯವಾದಂಥದ್ದು ಅದು. ಸೊ ಹಾಗಾಗಿ ಆ ಒಂದು ಕ್ಷೇತ್ರದಲ್ಲಿ ತಮ್ಮ ಒಂದು ಕೊಡುಗೆಯನ್ನು ನೀಡ್ತಾ ಇದ್ದೀರಾ. ಒಂದು ಒಂದು ಹೇಳಬೇಕು ಅಂತಂದರೆ, ಮುಖ್ಯವಾಗಿ ಒಬ್ಬ ಮಹಿಳೆಯಾಗಿ ಅದನ್ನು ತುಂಬ ಸ್ಟ್ರೆಸ್ ಮಾಡೋಕೆ ಇಷ್ಟಪಡ್ತೀನಿ. ಯಾಕೆಂದರೆ ಪ್ರತಿ ಸಾರಿ ನಾನು ಹೇಳುವಾಗ ಯಾರೇ ಒಬ್ಬ ಸಾಧಕರಾಗಿರಲಿ ಅಥವಾ ಸಾಹಿತಿಗಳಾಗಿರಲಿ ಅಥವಾ ಕಲಾವಿದರಾಗಿರಲಿ, ಪ್ರತಿ ಒಬ್ಬರಿಗೊಬ್ಬರು ಒಂದು ಜವಾಬ್ದಾರಿ ಇರುತ್ತೆ. ಅದೇ ಈಗ ಒಬ್ಬ ನಾನು ಗಂಡ್ಮಗ ಅಂತಂದರೆ ನನಗೊಂದು ಜವಾಬ್ದಾರಿ ಅಂತಂದರೆ ನಾನು ಅಚ್ಚುಕಟ್ಟಾಗಿ ನಿವಾರಿಸಬಲ್ಲಿ, ಆದರೆ ಹೆಣ್ಮಕ್ಳಿಗಾಗಲ್ಲ, ಹಲವಾರು ಜವಾಬ್ದಾರಿಗಳಿರುತ್ತೆ. ಸೊ ಆ ನಿಟ್ಟಿನಲ್ಲಿ ಈ ರೀತಿಯಾಗಿ ಅಂದರೆ ನಿಮ್ಮ ಒಂದು ಸ್ವಇಚ್ಛೆಯಿಂದ ಯಾವುದೇ ಕ್ಷೇತ್ರದಲ್ಲಿ ಮುಂದುವರಿಬೇಕು ಅನ್ನುವಂಥದ್ದು ಒಂದು ಆಪ್ಷನ್ ಇರುತ್ತೆ. ಆದರೂ ಅದನ್ನು ನಾನು ತೊಗೊಳ್ಬಲ್ಲೆ, ಅದನ್ನು ನಾನು ಮಾಡಬಲ್ಲೆ ಅನ್ನುವಂಥ ಒಂದು ಮನಸ್ಥೈರ್ಯ ತುಂಬ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಅದೆಲ್ಲನೂ ನಾನು ಮಾತಾಡ್ತೀನಿ. ಮುಖ್ಯವಾಗಿ ತಮ್ಮ ಬಗ್ಗೆ ಪರಿಚಯ ಮಾಡಿಕೊಡಿ, ತಮ್ಮ ಹುಟ್ಟೂರು, ತಮ್ಮ ತಂದೆ ತಾಯಿ ಮತ್ತು ತಮ್ಮ ವಿದ್ಯಾಭ್ಯಾಸ. ನಾನು ಹುಟ್ಟಿದ್ದು ಹಿರಿಸಾವೆ ಅಂತ ಹಾಸನ್ ಡಿಸ್ಟ್ರಿಕ್ಟು, ಚನ್ನರಾಯಪಟ್ಟಣ ತಾಲೂಕು, ತುಂಬ ಚಿಕ್ಕಹಳ್ಳಿ ಅದು. ಅಲ್ಲಿ ಹುಟ್ಟಿ ತಿಪ್ಟೂರಿಗೆ ಬಂದು ಅಲ್ಲಿ ವಿದ್ಯಾಭ್ಯಾಸ ಮುಂದುವರಿಸ್ದೆ. ಅಲ್ಲೇ ಪೂರ್ತಿ ಎಜುಕೇಷನ್ ಆಗಿತ್ತು ನಂದು. ಅಪ್ಪ ನಂದಕುಮಾರ್ ಅಂತ, ತಾಯಿ ಸತ್ಯಭಾಮ ಅಂತ, ನನಗೆ ಇಬ್ಬರು ತಂಗಿಯರು. ಈಗ ನೀವು ಏನು ಈ ಸಾಹಿತ್ಯ ಕ್ಷೇತ್ರದಲ್ಲಿ ಹಲವಾರು ಒಂದು ಸಾಧನೆಗಳನ್ನು ಮಾಡುವಂಥ ಒಂದು ಹಂತದಲ್ಲಿದ್ದೀರಾ ಮತ್ತು ಮಾಡಿದ್ದೀರಾ ಕೂಡ. ಸೊ ಆ ನಿಟ್ಟಿನಲ್ಲಿ ಹೇಳಬೇಕು ಅಂತಂದರೆ ಚುಟುಕುಗಳಾಗಿರ್ಬೋದು, ಹನಿಗವನಗಳಾಗಿರ್ಬಹುದು, ಇನ್ನೂ ಮುಖ್ಯವಾಗಿ ಕತೆಗಳು. ಸೊ ಇಂಥ ಒಂದು ಕ್ಷೇತ್ರದಲ್ಲಿ ನೀವು ಏನು ನಿಮ್ಮದೇ ಆದ ಕೊಡುಗೆನ ನೀಡ್ತಿದ್ದೀರಾ ಅಂತಂದರೆ, ಮೊದಲನೇದಾಗಿ ನೀವು ಮಾಡಿದಂಥ ವಿದ್ಯಾಭ್ಯಾಸ ಏನು ಮತ್ತು ಇದಕ್ಕೆ ಹೇಗೆ ಒಲವು ತಿರುಗ್ತು ನಿಮಗೆ ಅನ್ನುವಂಥದ್ದು? ನಾನು ಹೇಳ್ಬೇಕಂದ್ರೆ ವಿದ್ಯಾಭ್ಯಾಸಕ್ಕೂ ನನ್ನ ಈ ಸಾಹಿತ್ಯ ಕ್ಷೇತ್ರಕ್ಕೂ ಸಂಬಂಧ ಇಲ್ಲ ಅಂತಾನೆ ಹೇಳಬೇಕು. ಮಾಡ್ತಿರೋದೇ ಒಂದಿಕ್ಕು. ಹಾಗಾಗಿ ನಾನು ಸೈಕಾಲಜಿ ಡಿಗ್ರಿ ಮಾಡ್ಕೊಂಡಿದ್ದೀನಿ ನಾನು. ಅದರಲ್ಲಿ ಅವಾಗ ಒಂದು ಸಾಹಿತ್ಯ ಅಂತ ಅಂದರೆ ನಾನು ಕೆಲವರು ಪುಸ್ತಕಗಳು ಓದ್ತಾ ಇದ್ದೆ, ನಾನು ಕಾದಂಬರಿಗಳು ಓದ್ತಾ ಇದ್ದೆ. ಓದುವಾಗ ಎಷ್ಟು ಚೆನ್ನಾಗಿ ಬರೀತಾರೆ, ಹೇಗೆ ಬರೀತಾರೆ ಅನ್ನೋದು ನನಗೆ ತುಂಬಾ ನನಗೆ ಕಾಡ್ತಾ ಇದ್ದಿದ್ದು ನನಗೆ. ನಂತರದಲ್ಲಿ ಏನು ಮಾಡಿದೆ, ಈ
ಚಲನಚಿತ್ರ ಗೀತೆಗಳು ಕೇಳುವಾಗಲೂ ಅಷ್ಟೇನೆ, ಎಷ್ಟು ಚೆನ್ನಾಗಿ ಸಾಹಿತ್ಯ ಬರೆದಿರ್ತಾರೆ, ಒಂದ್ಸತಿ ಕೇಳಿಸ್ಕೊಂಡ್ರೆ ಮತ್ತೆ ಕೇಳಬೇಕದು ಅಂತ. ಅದೆಲ್ಲ ನನಗೆ ಒಂದು ಸ್ಫೂರ್ತಿ ಬಂತು ನನಗೆ. ಆದರೆ ನನಗೆ ಹೆಂಗೆ ಅದನ್ನು ತಗೊಂಡು ಹೋಗಬೇಕು, ಮುಂದೆ ಅದನ್ನು ಹೇಗೆ ಅಳವಡಿಸ್ಕೋಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇರಲಿಲ್ಲ. ಆಮೇಲೆ ಕ್ರಮೇಣ ನಂದು ವಿದ್ಯಾಭ್ಯಾಸ ಮುಗೀತು, ಮದುವೆ ಆಗಿ ಬಂದೆ, ಮಗು ಆಯಿತು. ಅವಳು ಶಾಲೆಗೆ ಸೇರ್ಕೊಂಡ್ಮೇಲೆ ಒಂದಿನ ಆರನೇ ಕ್ಲಾಸಲ್ಲಿ ಇದ್ಲು ಮಗಳು, ಬಂದು ಎರಡು ಲೈನು ನನಗೆ ಏನಾದ್ರು ಕನ್ನಡದಲ್ಲಿ ಬರ್ಕೊಡು ಕೇಳಿದ್ದಾರೆ ಅಂತ ಹೇಳಿದ ಹೇಳಿದ್ಲು. ಆವಾಗ ಮಳೆ ಬರ್ತಾ ಇತ್ತು, ಜೋರಾಗಿ ಮಳೆ ಬರ್ತಾ ಇತ್ತು. ಆಗ ಮಿಂಚು ಗುಡುಗಿನ ಮಳೆ ಅಂತ ಹೇಳಿ ಶುರು ಮಾಡಿ ಅದೊಂದು ನಾಲ್ಕು ಲೈನ್ ಬರೆದು ಕಳಿಸಿದ್ದೆ ಅವ್ರಿಗೆ. ಅವಾಗಿಂದ ಜರ್ನಿ ಸ್ಟಾರ್ಟ್ ಆಯ್ತು. ಇಲ್ಲ ಹೇಳಬೇಕು ಅಂದ್ರೆ ಅಲ್ಲೇ ಇದೆ ನಿಮ್ಗೆ ಅದು, ಬಹುಶಃ ಅವಾಗ ನಿಮ್ಗೆ ಅರ್ಥ ಆಗಿದೆಯಲ್ಲೋ, ಮಿಂಚು ಗುಡುಗಿನ ಮಳೆ ಅವಾಗ ಶುರುವಾಗಿದ್ದು, ಮಳೆ ಬೀಳ್ತಾನೆ ಅಂದ್ರೆ ಸಾಹಿತ್ಯದ ಮೂಲಕ ಬೀಳ್ತಾನೆ ಇದೆ ಅನ್ನುವಂಥದ್ದು. ಹೌದು, ಅದೇ ಹಾಗೆ ಅನ್ಕೋತೀನಿ. ಆಮೇಲೆ ಏನ್ ಮಾಡಿದೆ, ಮಯೂರ ಬರೋದು ನಮ್ಮ ಮನೆಗೆ, ಮಯೂರ ತಗೋತಾ ಇದ್ದೆ. ಅದರಲ್ಲಿ ಚಿತ್ರಗಳು ಬರೆದು ಇದ್ರ ಬಗ್ಗೆ ಕವನ ಬರೀರಿ ಅಂತ ಹೇಳಿ ಕೊಡೋರು. ಅದನ್ನ ಬರೀತಾ ಇದ್ದೆ, ಬರೆದ್ಬಿಟ್ಟು ನಾನು ಕಳಿಸ್ತಾ ಇರಲಿಲ್ಲ, ಅದನ್ನ ನಾನೇ ಇಟ್ಕೋತಾ ಇದ್ದೆ ನಾನು. ಹಾಗಾಗಿ ನನಗೆ ಹೊರಗಡೆಗೆ ಅದನ್ನ ಅವಾಗಲೇ ನಾನು ಜನಕ್ಕೆ ನಾನು ನನ್ನ ಕಲೆನ ನಾನು ಹೊರಗಡೆ ತೋರಿಸಿದ್ದಿದ್ರೆ ಬಹುಶಃ ನಾನು ಎಲ್ಲಿರ್ತಾ ಇದ್ದೆ ಅಂತ ನನಗೆ ಗೊತ್ತಿಲ್ಲ. ತೊಂದ್ರೆ ಇಲ್ಲ ಅಮ್ಮ. ಯಾಕೆ ಅಂತಂದ್ರೆ ಬಹುಶಃ ಇದು ನೀವೊಬ್ರೆ ರೀತಿ ಯೋಚನೆ ಮಾಡಲ್ಲ ಅನ್ಸುತ್ತೆ, ತುಂಬಾ ಜನ ಅದೇ ನಮ್ಮ ನಾವೇ ಅನ್ಕೊಂಡ್ಬಿಡ್ತೀವಿ. ಉದಾಹರಣೆ ನಾನು ಹೇಳ್ಕೊತೀನಿ, ಅಯ್ಯೋ ನಾವ್ ಏನ್ ಮಾಡ್ತೀವಪ್ಪ, ಜನ ಇಷ್ಟಪಡ್ತಾರೋ ಇಲ್ಲೋ ಬಿಡು ಅಂತ ನಮ್ಮನ್ನ ನಾವೇ ಒಂದ್ ಸ್ವಲ್ಪ ಏನೋ ಒತ್ತಿಟ್ಕೊಂಡ್ಬಿಡ್ತೀವಿ, ಬಹುಶಃ ತಪ್ಪು ಅಲ್ಲೇ ಮಾಡ್ಬಿಡ್ತೀವಿ ಅನ್ಸುತ್ತೆ. ಹಾಗೆ ಆಗಿತ್ತು ನನ್ನ ಲೆಕ್ಕಾಚಾರದಲ್ಲೂ, ಅದೇ ಆಗಿದ್ದು. ನಿಜ ನಿಜ, ಒಂದ್ ಲೆಕ್ಕದಲ್ಲಿ ಹೇಳಬೇಕು ಅಂತಂದ್ರೆ ಈಗ ನಿಮ್ಮ ಮಗಳೇ ನಿಮ್ಗೆ ಏನು ಈ ಒಂದು ಕಿಲಿ ಕೊಟ್ಟ ಹಾಗೆ ಅನ್ಸುತ್ತೆ. ಅವಳು ಈಗಲೂ ನನಗೆ ಸ್ಫೂರ್ತಿ, ಅವಳೇ ನನಗೆ ಎಲ್ಲದನ್ನು ಒಂದು ಪ್ರೋತ್ಸಾಹ ಕೊಡೋದು ಅವಳಿಂದಲೇ. ನೋಡಿ, ನಾವೆಲ್ಲ ಹೇಳ್ತಿರ್ತೀವಿ ಮಕ್ಕಳಿಗೆ ತಂದೆ ತಾಯಿಗಳ ಸ್ಫೂರ್ತಿ ಆಗಿರ್ತಾರೆ, ಅವ್ರ ದಾರಿದೀಪವಾಗಿರ್ತಾರೆ ಅಂತ. ಬಹುಶಃ ಎಲ್ಲೋ ಯಾವುದೋ ಒಂದು ಲೆಕ್ಕದಲ್ಲಿ ಮಕ್ಕಳು ನಮ್ಗೆ ಆಗ್ತಾರೆ ಅನ್ನೋದು ನಿದರ್ಶನ. ಗುರು ಅಂತ ಹೇಳ್ಬೋದು ಮಕ್ಕಳನ್ನ, ತಾಯಿ ಅಂತ ಹೇಳ್ಬೋದು ಮಕ್ಕಳನ್ನ. ಆ ಒಂದು ಅವರಲ್ಲೂ ಕಲಿಯೋದು ಬೇಕಾದಷ್ಟಿದೆ. ಖಂಡಿತ ಖಂಡಿತ, ಅದು ಇತ್ತೀಚಿನ ಇವತ್ತಿನ ದಿನಗಳ ಮಕ್ಕಳಲ್ಲಂತೂ ತುಂಬಾನೇ ಇದೆ ಅದು. ನೀವು ಹಾಗಾದ್ರೆ ಇನ್ನು ಈಗ ನೀವು ಹಾಗೆ ಇಟ್ಕೊಂಡಿದ್ರಿ, ಬರದು 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 ಅಲ್ವಾ, ಅದು ಹೆಂಗೆ ಅಂದ್ರೆ ಸುವಾಸನೆ ಯಾವತ್ತು ನೀವು ತಡಿಯಕ್ಕಾಗಲ್ಲ ಅಲ್ವಾ. ಎಷ್ಟು ಮಟ್ಟಿಗೆ ನೀವು ತಡಿಬಹುದು, ನಿಮ್ ಮನೆ ಬಾಗ್ಲಾಕಿ ಡೋರ್ ಹಾಕಿ ಎಷ್ಟು ತಡೆದ ಇಟ್ಟರು ಕೂಡ ಸುವಾಸನೆ ಜಾಸ್ತಿ ಆದಂಗಿಲ್ಲ, ಹೊರಗಡೆ ಬರಲೇಬೇಕಲ್ಲ. ಸೊ ಆ ರೀತಿ ನಿಮ್ಮೊಂದು ಕಲೆ ಆಚೆಗೆ ಬಂದಿದ್ದು ಯಾವ ಹಂತದಲ್ಲಿ? ಅದೇ ನಾನು ಈಗ ಮಾಧ್ಯಮಗಳಿದೆಯಲ್ಲ, ಈಗ ಫೇಸ್ಬುಕ್ ಮುಖ ಪುಸ್ತಕ ಅಂತ ಏನ್ ಹೇಳ್ತೀವಿ, ಅದು ನನ್ನ ಮಗಳು ನನಗೆ ನನ್ನ ಫೋನಲ್ಲಿ ಹಾಕ್ಕೊಟ್ಲು. ನನಗೆ ಅವಾಗ ಹಾಕ್ಕೊಟ್ಟು ನಾನು ಅವಾಗ ನಂದು ಏನೇನು ಚುಟ್ಕಗಳು ಕವನಗಳು ಬರೆದಿದ್ದೆ ನಾನು ಫೇಸ್ಬುಕ್ಕಿಗೆ ನಾನು ಪೋಸ್ಟ್ ಮಾಡ್ಕೊಂಡು ಪೋಸ್ಟ್ ಮಾಡ್ತಾ ಇದ್ರಿ. ಓಕೆ. ಅವಾಗ ಜನಗಳೆಲ್ಲ ನನಗೆ ಪ್ರೋತ್ಸಾಹ ಕೊಡ್ತಾ ಇದ್ರು, ಚೆನ್ನಾಗಿ ಬರೀತೀರಾ, ಬರೀರಿ, ಇನ್ನೂ ಮುಂದುವರೆಸಿ ಅಂತ. ಹಾಗಾಗಿ ಓ, ನನ್ನಲ್ಲೂ ಒಂದು ಕಲೆ ಇದೆ, ಒಂದು ಜನಕ್ಕೆ ಮುಟ್ಟುವಂಥದ್ದು ನನಗೆ ನನ್ನಲ್ಲೂ ಒಂದೇನೋ ಪ್ರತಿಭೆ ಇದೆ ಅಂದ್ಕೊಂಡು ಅವಾಗಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. 2012 ಇಸ್ವಿಯಿಂದ ನಾನು ಅಲ್ಲಿವರೆಗೂ ಇಲ್ಲಿವರೆಗೂ ನಾನು ಬರ್ಕೊಂಡು ಬಂದಿದ್ದೀನಿ. ಸೊ ಮೊದಲನೇದಾಗಿ ನೀವು ಏನೋ ಜನರಿಗೆ ಸಾಹಿತ್ಯದ ಮೂಲಕ ಪರಿಚಯವಾಗಿದ್ದು ಫೇಸ್ಬುಕ್ ಮೂಲಕನೇ ಅಂತ ಹೇಳ್ಬೋದಾಗುತ್ತೆ ಅಲ್ವಾ. ಹೌದು, ನಾವು ಅಂತಿರ್ತೇವೆ ನೋಡಿ ವೀಕ್ಷಕರೇ, ಸಾಮಾಜಿಕ ಜಾಲತಾಣಗಳು ಎಲ್ಲದಕ್ಕೂ ಇದೆ. ನಾವು ಯಾಕಂದ್ರೆ ಸುಮಾರು ವಿಷಯಗಳಲ್ಲಿ ಮಾತಾಡ್ತಿರ್ತೀವಿ, ಈ ಸಾಮಾಜಿಕ ಜಾಲತಾಣಗಳಿಂದಲೇ ತುಂಬ ಜನ ಜೀವನ ಹಾಳು ಮಾಡ್ಕೊಳ್ತಿದ್ದಾರೆ, ಇನ್ನೊಬ್ರಿಗೆ ಕೆಟ್ಟದ್ದನ್ನು ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ಏನೇನೋ ಮಾಡ್ತಾ ಇದೆ, ಅವ್ರನ್ನ ಹಿಡಿಬೇಕು ಬಂಧಿಸ್ಬೇಕಂತೆಲ್ಲ ಮಾಡ್ತಿದೆ ಅಂತ ಮಾತಾಡ್ತೀವಿ. ಖಂಡಿತ ಯಾವೂ ಮಾಡುವಂಥ ಅವಶ್ಯಕತೆನೇ ಇಲ್ಲ, ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡ್ರೆ ಮಾತ್ರ. ಬಹುಶಃ ಅನ್ಸುತ್ತೆ ಇವ್ರು ಹೇಳ್ದಂಗೆ ಇಂಥ ಎಷ್ಟೋ ಪ್ರತಿಭೆಗಳಿಗೆ ಇವತ್ತಿನ ಒಂದು ಸಾಮಾಜಿಕ ಜಾಲತಾಣಗಳು ತುಂಬಾ ಅಡಿಪಾಯ ಆಗಿವೆ. ಓಕೆ. ಸೊ ಈ ನಿಟ್ಟಿನಲ್ಲಿ ಅಮ್ಮ ಹೇಳಿ, ನೀವು ಮೊದಲನೇ ಪೋಸ್ಟ್ ಮಾಡಿದಾಗ ಒಂದು ಮುಜುಗರ ಇರುತ್ತಲ್ಲ, ಜನ ಏನು ಮಾಡ್ಬೋದು, ಯಾಕೆಂದ್ರೆ ಅದು ಎಲ್ಲ ಕಡೆಗೂ ಹೋಗುತ್ತೆ, ಅದು ಇಂತಿಷ್ಟು ಜನಕ್ಕೆ ಅಂತಲ್ಲ, ಕೆಲವೊಂದ್ಸರಿ ಬೈಲೂಬೋದು ಜನ, ಕೆಲವೊಂದ್ಸರಿ ಹೊಗಳಬಹುದು, ಕೆಲವೊಂದ್ಸರಿ ಜನ ಏನು ರಿಯಾಕ್ಟ್ ಮಾಡಿದ್ರು ಸುಮ್ಮನೆ ಇರ್ಬೋದು. ಅಲ್ಲಿ ಮೂರು ಥರದ್ದಿದೆ, ಹೊಗಳಿದಾಗ ನಾವು ಒಂದಷ್ಟೇ ಇನ್ನೂ ಚೆನ್ನಾಗಿ ಬರೀಬೇಕು ಅನ್ನೋ ಹುಮ್ಮಸ್ ಬರುತ್ತೆ, ಬೈದಾಗ ಯಾಕಾದರೂ ನಾನು ಪೋಸ್ಟ್ ಮಾಡಿದ್ನು ಅಂತ ಅನ್ಸುತ್ತೆ, ಅವ್ರು ಏನು ಹೇಳದೇ ಇದ್ದಾಗ ಏನು ಮಾಡಲಿ ನಾನು, ಹಾಗಾದರೆ ಮುಂದೆ ಬರಿಲ ಬೇಡವಾ, ಇಲ್ಲಿಗೆ ನಿಲ್ಲಿಸ್ಬಿಡ್ಲ ಅನ್ನೋದು ಇರುತ್ತೆ. ನಿಮ್ಮಲ್ಲಿ ಮೂಡಿದಂಥ ಒಂದು ಏನು ಆ ಒಂದು ನಿರೀಕ್ಷೆ ಏನಿತ್ತು? ನಿರೀಕ್ಷೆಗಿಂತ ನನಗೆ ನನ್ನ ಒಂದು ಆಸೆಗಳು, ನನ್ನಲ್ಲಿ ಏನಿತ್ತು ಅದು ಹೊರಗಡೆಗೆ ಹಾಕಬೇಕು ಅನ್ನೋದಕ್ಕೆ ನನಗೊಂದು ಅವಕಾಶ ಸಿಕ್ತು. ನನಗೆ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ ನನಗೆ. ನಾನು ಮಾಡ್ತೀನಿ, ಜನ ಮೆಚ್ಚಲಿ ಬಿಡ್ಲಿ, ನಾನಂತೂ ನನ್ನ ಇದನ್ನ ಪ್ರತಿಭೆ ಮಾಡ್ತಾ ಇರ್ತೀನಿ, ಮೆಚ್ಚುಗೆ ಬೇಡ. ಯಾಕಂದ್ರೆ ಮೆಚ್ಚುಗೆ ಅಂದ್ರೆ ಮೆಚ್ಚುಗೆನೇ ಕೊಡ್ತಾ ಇದ್ರೆ ನಮ್ಗೆ ನಕಾರಾತ್ಮಕವಾಗಿ ತಗೊಳಕ್ಕೆ ತುಂಬಾ ಕಷ್ಟ ಆಗುತ್ತೆ. ನಕಾರಾತ್ಮಕನೂ ಇರ್ಬೇಕು ಅಲ್ಲಿ, ಎರಡು ಒಟ್ಟಾಗಿ ತಗೊಂಡ್ರೆ ನಮ್ಗೆ ಇನ್ನೂ ಸ್ಫೂರ್ತಿ ಬರುತ್ತೆ ನಮ್ಗೆ ಬರೆಯೋದಿಕ್ಕೆ ಅಂತ. ಯಾಕಂದ್ರೆ ನನ್ನ ಸಂತೋಷಕ್ಕೆ ನಾನು ಬರಿತಾ ಇದ್ದಿದ್ದು, ಆಮೇಲೆ ಜನರಿಂದ ಪ್ರೋತ್ಸಾಹ ತಗೊಂಡಿದ್ದು. ಹೀಗೆ ಬರೀತಾ ಒಂದು ಕಥಾಗುಚ್ಛ ಅಂತ ಒಂದು ಗ್ರೂಪ್, ಅದನ್ನು ಫೇಸ್ಬುಕ್ ಅಲ್ಲಿ ಗ್ರೂಪ್, ಅದು ಕಥಾಗುಚ್ಛ ಅಂತ, ಅದು 60,000 ಜನ ಮೆಂಬರ್ ಇದ್ದಾರೆ. ನನಗೆ ಹೀಗೆ ಒಂದು ಪೇಜ್ ಅಲ್ಲಿ ನೋಡಿದಾಗ ನಾನು ಒಂದು ಹಾಕಿದೆ, ನಾನು ಅಲ್ಲಿಗೆ ಒಂದು ಮೆಂಬರ್ಶಿಪ್ ಮಾಡಿಕೊಂಡೆ.
ಅವರು ತುಂಬ ಪ್ರೋತ್ಸಾಹ ಕೊಟ್ಟರು ಕಥಾಗುಚ್ಛದಲ್ಲಿ. ನಾನು ಸುಮಾರು ನನ್ನ ನಿಜ ಜೀವನ ಕಥೆಗಳನ್ನ ಸಂಗತಿಗಳನ್ನ ಹಾಕಿದೆ, ತುಂಬ ಚುಟುಕ ಕವನಗಳೆಲ್ಲ ಹಾಕಿದೆ, ತುಂಬ ಪ್ರೋತ್ಸಾಹ ಕೊಟ್ಟರು. ಅಲ್ಲಿ ಒಂದು ಪಯೋನಿಧಿ ಅಂತ, ಹಸಿರು ಗಾಜಿನ ಬಳೆ ಅಂತ ಎರಡು ಪುಸ್ತಕ ಬಿಡುಗಡೆ ಮಾಡಿದ್ರು. ಅದರಲ್ಲಿ ನಂದೆರಡು ಕವನಗಳ ಆಯ್ಕೆ ಆಯಿತು. ಅಷ್ಟು ಜನದಲ್ಲಿ ನಂದೆರಡು ಆಯ್ಕೆ ಆಯಿತು ಅಂತ ನಾನು ಬಹಳ ಖುಷಿ ಪಡ್ತೀನಿ. ಅವ್ರಿಗೂ ನಾನು ಆಭಾರಿಯಾಗಿದ್ದೀನಿ. ಅದಾದಮೇಲೆ ಅದೆಲ್ಲ ನನ್ನ ಬೆಳವಣಿಗೆಗಳೆಲ್ಲ ನೋಡಿ ಒಬ್ಬರು ಸತ್ಯ ಹರಿಹರಪುರ ಅಂತ ಅವರು ಒಂದು ಸಾಹಿತ್ಯೋತ್ಸವ ಗ್ರೂಪ್ ಮಾಡಿದ್ದಾರೆ. 6,000 ಜನ ಮೆಂಬರ್ ಆಗಿದ್ದಾರೆ ಅದರಲ್ಲಿ. ಅದರಲ್ಲಿ ನನ್ನ ಅಡ್ಮಿನ್ ಆಗಿ ಮಾಡಿಕೊಂಡ್ರು ಅವರು. ಓಕೆ, ಅದು ಅದು ನನಗೆ ಒಂದು ತಿರುವು ಕೊಟ್ಟಿತ್ತು. ನನಗೆ ಒಂದು ಜವಾಬ್ದಾರಿಯಲ್ಲಿ ಅಲ್ಲಿಂದ ತುಂಬ ಜವಾಬ್ದಾರಿ ಶುರುವಾಯಿತು. ಮತ್ತು ನನ್ನಲ್ಲಿ ಇನ್ನೂ ಬರೆಯೋ ಪ್ರೋತ್ಸಾಹ ಬಂತು. ಬರೀ ಕತೆ ಕವನ ಬರೀತಾ ಇದ್ದವಳು, ಚುಟುಕ ಕವನ ಬರೀತಿದ್ದವಳು, ಕಥೆಗಳು ಶುರು ಮಾಡಿದೆ. ಇನ್ನೊಂದು ಹಂತ ಅದಿನ್ನೂ ಪ್ರಕಟಿಸಿಲ್ಲ, ಒಂದೆರಡು ಪೆಂಡಿಂಗ್ ಉಳ್ಕೊಂಡಿದೆ. ಮತ್ತು ನಂದು ಏನೇನು ಬರವಣಿಗೆಗಳಿದೆಯೋ ಅದನ್ನು ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ. ಅದು ಈಗ ನಡೀತಾ ಇದೆ. ಆಗಲಿ ಆಗಲಿ. ಸೊ ಈ ಒಂದು ವಿಷಯದಲ್ಲಿ ನನಗೂ ಒಂದಷ್ಟು ಡೌಟ್ ಇದೆ, ಮತ್ತು ನಮ್ಮ ವೀಕ್ಷಕರು ಬಹುಶಃ ಅದೇ ಯೋಚನೆ ಮಾಡ್ತಿರ್ತಾರೆ ಅನಿಸುತ್ತೆ. ಈಗ ಅಮ್ಮ, ಹೆಂಡತಿ, ಮನೆ ಜವಾಬ್ದಾರಿ ಎಲ್ಲವೂ ಬಹಳ ಮುಖ್ಯ. ಯಾಕೆಂದರೆ ನಾವು ಹೇಳೋ ಹಂಗೆ ಅವ್ರು ನಿಭಾಯಿಸಿದಂಥ ಕೆಲಸನ ನಿಜವಾಗ್ಲು ಗಂಡ್ಮಕ್ಳು ನಿಭಾಯಿಸೋದು ಭಾರಿ ಕಷ್ಟ. ಸೊ ಮನೆಯಿಂದ ಪ್ರೋತ್ಸಾಹ ಹೆಂಗೆ? ಏನಮ್ಮ ನೀನು ಯಾವಾಗಲೂ ಓದ್ತಾ ಇರ್ತೀಯ, ಬರಿತಾ ಇರ್ತೀಯ ಅಂತ ಮಕ್ಕಳು ಹೇಳೋದಾಗಲಿ, ಅಥವಾ ನಿಮ್ಮ ಯಜಮಾನರ ಕಡೆಯಿಂದ ಆಗಲಿ, ಸೊ ಯಾವ ರೀತಿಯಾದಂಥ ಒಂದು ಪ್ರೋತ್ಸಾಹ ಇರೋದು ಅವರಿಂದ? ಅದು ಎಲ್ಲರ ಮನೆಯಲ್ಲೂ ಇರೋದೇನೆ. ಆದರೆ ನನ್ನ ಮಗಳು ದೊಡ್ಡವಳು, ಅವಳು ಇವಾಗ ವಿದೇಶದಲ್ಲಿದ್ದಾಳೆ. ಅವಳು ಏನು ನನಗೆ ತೊಂದರೆ ಏನಿಲ್ಲ. ಯಜಮಾನರು ನಾನು ಫೋನ್ ಇಟ್ಕೊಂಡಿದ್ರೆ ಸ್ವಲ್ಪ ಕಿರಿಕಿರಿ ಆಗುತ್ತೆ ಎಲ್ಲರ ಮನೇಲೂ. ಅದು ಯಾಕಂದ್ರೆ ಎಲ್ಲರಿಂದನೂ ಕೇಳಿ ವಿಷಯನ ನಾನು, ಓ ಪರವಾಗಿಲ್ಲ ಎಲ್ಲರ ಮನೇಲೂ ಇದೆ, ನಾನು ಒಬ್ಳದೇ ಅಲ್ಲ. ಆದ್ರೆ ಏನಂದ್ರೆ ನಾನು ಮಾಡೋ ಮನೇಲಿ ಏನೇನು ನಾನು ಕರ್ತವ್ಯ ನಿಭಾಯಿಸ್ಬೇಕು ಅದನ್ನೆಲ್ಲ ಮಾಡಿಬಿಟ್ಟು ನಾನು ಕೂತ್ಕೋತೀನಿ. ನಾನು ಇದರಲ್ಲೇ ನಾನು ಕಾಲ ಕಳ್ಕೊಂಡಿರಲ್ಲ, ಅದನ್ನು ಬಿಡಲ್ಲ. ಹಂಗಾಗಿ ಎರಡು ಬ್ಯಾಲೆನ್ಸ್ ಮಾಡ್ಕೊಂಡು ನಾನು ಮಾಡ್ಕೊಂಡು ಬಂದಿದ್ದೀನಿ. ಮುಖ್ಯವಾಗಿ ಅದನ್ನ ನಿಭಾಯಿಸೋದು ಭಾರಿ ಕಷ್ಟದ ಕೆಲಸ, ಬಟ್ ಆದ್ರೂ ನೀವು ಮಾಡ್ತಾ ಇದ್ದೀರಾ. ಸೊ ಈಗ ಮನೇಲಿ ಈಗ ವಿಚಾರವಾಗಿ ನೀವೇನಾದರೂ ಏನೋ ಯಾರು ಅತಿಥಿಗಳು ಬಂದಾಗ ಆಗಲಿ, ಅಥವಾ ಸಾಹಿತ್ಯದ ಲೋಕದಲ್ಲೇ ನಿಮ್ಮನ್ನು ಪರಿಚಿತರಾದಂಥವ್ರು ನಿಮ್ಮ ಮನೆಗೆ ಬಂದಾಗ ಆಗಲಿ, ಸೊ ಆ ರೀತಿ ಯಾರಾದರೂ ಬಂದದ್ದುಂಟಾ, ಅಥವಾ ನಿಮಗೆ ಗೊತ್ತೇ ಇಲ್ಲಪ್ಪ ನನಗೆ ಇವರು ಸಾಹಿತಿಗಳತ್ತ, ಅಥವಾ ಈ ಸಾಹಿತಿಗಳು ಬರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ, ಈ ರೀತಿಯಾಗಿ ಬಂದಿರುವಂಥದ್ದಾಗಲಿ, ಅಥವಾ ನೀವೇ ಮನೇಲಿ ಒಂದು 4 ಜನ ಸಾಹಿತಿಗಳು ಕೂತ್ಕೊಂಡು ಏನಾದರೂ ಚಾವಡಿ ಥರ ಏನಾದರೂ ಕಾರ್ಯಕ್ರಮಗಳು ಮಾಡೋದಾಗಲಿ, ಏನಾದರೂ ಆ ಥರ ಇದೆಯಾ? ಇಲ್ಲ, ಆ ಥರ ಇನ್ನೂ ಮಾಡಿಲ್ಲ. ಒಂದು ಹೇಳಬೇಕಂದ್ರೆ ಹಿರೇಮಗಳೂರು ಕಣ್ಣನ್ನವರ ಮನೆಗೆ ಭೇಟಿ ಕೊಟ್ಟಿದ್ದೆ ನಾನೇ. ಬಹಳ ಖುಷಿ ಆಯಿತು. ಅವರು ಬಹಳ ಆತ್ಮೀಯತೆಯಿಂದ ಮಾತಾಡಿಸಿ ನನ್ನಲ್ಲಿದ್ದ ಒಂದು ಕಲೆನ ನೀನು ಒಳಗೆ ಇಟ್ಕೋಬೇಡ, ಅದನ್ನು ಜನರಿಗೆ ಕೊಡು ನೀನು ಅಂತ ಒಂದು ಪ್ರೋತ್ಸಾಹ ಕೊಟ್ಟರು ಅವರು. ನಿನ್ನ ಪುಸ್ತಕ ಬಿಡುಗಡೆಗೆ ನಾನೇ ಬರ್ತೀನಿ ಅಂತ ಹೇಳಿ ಒಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ ನನಗೆ. ಅದೊಂದು ನನಗೆ ಬಹಳ ತುಂಬ ಸಂತೋಷ ಕೊಟ್ಟಿದ್ದು. ದೊಡ್ಡ ಮಾತಲ್ವಾ? ಹೌದು, ಖಂಡಿತ. ಅಂಥ ದೊಡ್ಡವರು ನನಗೆ ಆಶೀರ್ವಾದ ಇದೆ ಅಂತ ಅಂದ್ರೆ ಅಲ್ಲ, ಯಾಕೆಂದ್ರೆ ಬೆಳೆಯುವಂತಹ ಒಂದು ಪ್ರತಿಭೆಗಳಿಗೆ ಅಷ್ಟು ಸಾಕೊಂದು ಬೆಂತಟ್ಟಕ್ಕೆ. ಹೌದು ಹೌದು, ನಿಜ. ಮಹಾವೇದನ ಮಹಿಳೆ ಆಗಲ್ಲ. ಈ ಒಂದು ಸಂದರ್ಭದಲ್ಲಿ ನೀವು ಬರೆದಂಥ ಒಂದು ಚುಟುಕನ ನಮ್ಮ ವೀಕ್ಷಕರಿಗೆ ಹೇಳೋದಾಯ್ತು ಅಂತಂದ್ರೆ, ಅಲ್ಲೊಂದು ಸಂತೆ ಮಾರಲು ಹೊರಟೆ ನನ್ನ ಚಿಂತೆ, ಕಂಡೆ ಚಿಂತೆಯ ಹೊತ್ತ ನೂರಾರು ಮಂದಿಯ ಕಂತೆ, ಚಿಂತೆಯ ಮರೆತು ಸಂತೆಯೊಳು ಒಬ್ಬಳಾಗಿ ನಾನು ನಿಂತೆ. ಎಲ್ಲರೂ ಜೀವನದಲ್ಲಿ ಚಿಂತೆ ಅನ್ನೋಂಥದ್ದು ಮಾತ್ರ ಹೋಗೋದೇ ಇಲ್ಲ ಅಂತ ಅನ್ಸುತ್ತೆ. ಸಂತೆಗೆ ಹೋದ್ರೂ ಚಿಂತೆ ಅಲ್ಲ, ಏನು ಮಾರು ಬಂದ್ಬಿಡೋಣಪ್ಪ ನಾವು ಹೋಗ್ಬಿಟ್ಟು ನನಗೆ ಬೇಡ ಅಂತ ಅಂದ್ಕೊಂಡು ಅಲ್ಲೂ ತಪ್ಸ್ಕೊಳಕ್ಕಾಗಲ್ಲ, ಅದು ಕ್ಯೂವಲ್ಲಿ ಸುಮಾರು ಜನ ಇದಾರೆ ಅಲ್ಲೂ. ಹಾಗಾಗಿ ನನ್ನ ಚಿಂತೆ ನನಗೆ ಕಡಿಮೆ ಆಯಿತು ನನಗೆ ಸಂತೆಯಲ್ಲಿ. ಅಲ್ಲ, ಬಹುಶಃ ಈ ಬರವಣಿಗೆ ಮೂಲಕ ಒಂದಷ್ಟು ಚಿಂತೆ ನೀವು ಹೊರಗೆ ಹಾಕಿದ್ರೆ ಅನ್ಕೋತೀನಿ ನಾನು. ಖಂಡಿತ ಖಂಡಿತ. ಇಲ್ಲ, ತುಂಬ ಚೆನ್ನಾಗಿದೆ. ಯಾಕೆಂದರೆ ನಾವು ಅಂದ್ಕೊಳ್ತೀವಿ ಕೆಲವೊಂದು ಪದಗಳು ಈ ಒಂದು ಸಾಹಿತ್ಯನೇ ಹಾಗೆ ಅಂತ ಅನ್ಸುತ್ತೆ, ರೂಪ ನಾವು ಒಂದು ಕೊಡೋಕೆ ಹೋಗಿರ್ತೀವಿ ಅದು ತನ್ನದೇ ಆದಂಥ ಒಂದು ವಿಶೇಷವಾದ ರೂಪವನ್ನು ತಾಳುತ್ತೆ ಅನ್ನುವಂಥದ್ದು ನಾವು ಕೇಳಿದ್ದೀವಿ ತುಂಬ ದಿಗ್ಗಜರಿಂದ. ಸೊ ಬಹುಶಃ ಅನ್ಸುತ್ತೆ ಇದು ನಿಮಗೆ ನಿಮ್ಮ ಒಂದು ದೃಷ್ಟಿಕೋನದಲ್ಲಿ ತುಂಬ ಸರಳವಾಗಿ ತುಂಬ ಏನೋ ತುಂಬ ನಾರ್ಮಲಾಗಿ ಬರ್ದಿದ್ದೀನಪ್ಪ ಅಂತ ಅನ್ಸ್ಬೋದು. ಆದರೆ ಒಬ್ಬ ಏನೋ ನಾನು ಓದುವಂಥ ಸಾಹಿತ್ಯ ಆಸಕ್ತನಾಗಿ ನಾವು ಕೇಳುವಾಗಲಿ ಅಥವಾ ಜನರನ್ನು ಓದುವಾಗಲಿ ಅವರವ್ರ ಆಯಾಮಗಳಿಗೆ ಅವ್ರು ತೊಗೊಂಡಾಗ ಬಹಳ ಒಂದು ಅರ್ಥವನ್ನು ಕೊಡುತ್ತೆ. ಅದು ಅಷ್ಟು ಅಂದ್ಕೊಂಡ್ಬಿಟ್ರೆ ಸಾಕು, ಜೀವನ ಯಾರ್ದು ಇಲ್ಲ, ಎಲ್ಲರದು ಒಂದೇ ಇರೋದು, ಇರೋಂಥ ಚಿಂತೆನ ಪಕ್ಕಕ್ಕೆ ಇಟ್ಟು ಜೀವನ ನೋಡಬೇಕು ಅನ್ನೋಂಥದ್ದು ಗೊತ್ತಾಗ್ತಾ ಹೋಗುತ್ತೆ. ಅಮ್ಮ, ಹೇಳಿ ಆಗಿತ್ತು ಅಂದರೆ ಈಗ ನೀವು ಫೇಸ್ಬುಕ್ಕಲ್ಲಿ ಪೋಸ್ಟ್ ಮಾಡಿ ಆ ಮೂಲಕ ಹಲವಾರು ಅವಕಾಶಗಳು ಸಿಕ್ತು, ಈ ನಿಟ್ಟಿನಲ್ಲಿ ಇನ್ನಷ್ಟು ಬರವಣಿಗೆನ ನೀವು ಏನೋ ವೃದ್ಧಿಸ್ಕೊಂಡ್ರಿ ಅಂತ ಹೇಳಿದ್ವಿ. ಸೊ ಈ ನಿಟ್ಟಿನಲ್ಲಿ ಸಾಕಷ್ಟು ಜನ ಪ್ರಶಂಸೆ ನೀಡ್ತಾರೆ, ಇಲ್ಲ ಅಂತಲ್ಲ, ಜೊತೆಗೆ ಜನ ಒಂದಷ್ಟು ಮಾತುಗಳನ್ನ ಹೇಳೋರು ಇರ್ತಾರೆ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ. ಅದೇ ಹೇಳ್ತೀವಿ, ನಿಂದಕರಿರಬೇಕು ಊರೊಳಗೆ ಅಂತ ಹೇಳ್ತಾರೆ. ಸೊ ಆ ರೀತಿ ಏನಾದರೂ ಅನುಭವ ಆದದ್ದು ಉಂಟಾ ನಿಮಗೆ? ಯಾಕಂದ್ರೆ ಎಲ್ಲ ಒಂದು ಕ್ಷೇತ್ರದಲ್ಲೂ ಆ ರೀತಿ ಅಡ್ಗಲ್ ಹಾಕೋರು ಸಾಮಾನ್ಯ, ಅದು ಸರ್ವೇ ಸಾಮಾನ್ಯ, ಮತ್ತು ಅದು ಇರಬೇಕು ಕೂಡ. ಸೊ ಇಂಥ ಒಂದು ಸಂದರ್ಭ ನೀವೇನಾದರೂ ಎದುರಿಸಿದ್ದುಂಟಾ ಎಲ್ಲಾದರೂ? ಇಲ್ಲ, ಖಂಡಿತ ಇಲ್ಲ. ಇಲ್ಲಿವರೆಗೂ ಯಾವುದು ನಿಂದನೆಗಳಾಗಲಿ ಅಥವಾ ಡಿಸ್ಕರೇಜ್ ಆಗಲಿ ಅದು ಯಾವುದು ಬಂದಿಲ್ಲ. ಹಾಗಾಗಿ ನಡ್ಕೊಂಡು ಹೋಗ್ತಾ ಇದೆ. ಜನ ನಾನು ಬರ್ದಿರೋದನ್ನ
ಒಪ್ಕೊಳ್ತಾ ಇದ್ದಾರೆ ಅಂತ ನಾನು ಅನ್ಕೋತೀನಿ. ಆಗ್ಲಿ ಅಮ್ಮ, ಅವ್ ಹೇಳಿದ ಈಗ ನೀವು ಸಾಹಿತ್ಯ ಮೊದಲು ಬರೆಯೋದಕ್ಕೆ ಈಗ ನಿಮ್ಮ ಮಗಳಿಂದ ಒಂದು ಸ್ಫೂರ್ತಿ ಆಯಿತು ಅಂತ ಹೇಳಿದ್ರೆ ಅದೆಲ್ಲವೂ ಒಪ್ಕೊಳ್ಳೋಣ. ಒಂದು ಕಡೆಗೆ ನಿಮಗೆ ನಾನು ಇನ್ನಷ್ಟು ಸಾಹಿತ್ಯ ಲೋಕದಲ್ಲೇ ಇರಬೇಕು, ಅದರಲ್ಲೇ ನನ್ನ ಕೊಡುಗೆ ಇದೆ, ಇದು ನನ್ನ ದಾರಿ ಅಂತ ಆಯ್ಕೆ ಮಾಡುವಾಗ ಮನಸ್ಸಿನಲ್ಲಿ ಒಂದು ದಿಟ್ಟತನ ಬರುತ್ತೆ. ಅದು ಯಾವ ಒಂದು ಸಾಹಿತ್ಯ, ಒಂದು ಸಾಹಿತ್ಯದ ಮೂಲಕ ನಿಮಗೆ ಸ್ಫೂರ್ತಿ ಆಯಿತು? ನನಗೆ ಸಾಹಿತಿ ಅಂದರೆ ಇವರು ಉಷಾ ನವರತ್ನರಾಮು, ಎಂ ಕೆ ಇಂದ್ರ ಅವರದ್ದೆಲ್ಲ ಓದಿ ಒಂದು ಸ್ಫೂರ್ತಿ ಬಂತು. ನಾನು ಒಂದು ಆಧ್ಯಾತ್ಮಿಕ, ನಾನು ಅವ್ರ ಹೆಸರು ಹೇಳಕ್ಕೆ ತುಂಬ ಇಷ್ಟ ಆಗುತ್ತೆ, ಪರಮಹಂಸ ಯೋಗಾನಂದ ಅಂತ ಅವರು, ಅವ್ರ ಪುಸ್ತಕ ಓದಿ ನನಗೆ ತುಂಬಾ ಸ್ಫೂರ್ತಿ ಆಯಿತು. ನನಗೆ ಅವರು ಕತೆ, ಕವನ, ಕಾವ್ಯ ಏನೂ ಬರೆದಿಲ್ಲ, ಅವರು ಜೀವನ ಹೇಗಿರಬೇಕು, ಜೀವನ ಹೇಗೆ ಅಳವಡಿಸ್ಕೋಬೇಕು, ಒಂದು ಸಂತೋಷ ಆಗಲಿ ದುಃಖ ಆಗಲಿ ಸಮನಾಗಿ ನಾವು ಕಾಣ್ಕೋಬೇಕು ಅಂತ ಹೇಳಿದ್ರು. ಅದನ್ನು ನಾನು ಓದುವಾಗ ಒಂದೊಂದು ನನಗೆ ಸ್ಫೂರ್ತಿ ಬಂತು. ನನಗೆ ಒಂದು ಕವನ ಓದೋ ಬರೆಯೋದಾಗಲಿ, ಒಂದು ಚುಟುಕ ಬರೆಯೋದಾಗಲಿ, ಅದು ಅವರು ನನಗೆ ತುಂಬ ಸ್ಫೂರ್ತಿದಾಯಕ ಅಂತ ಹೇಳ್ತೀನಿ ನಾನು. ಓಕೆ, ಸೊ ಅವರಿಂದ ಒಂದು ಲೆಕ್ಕದಲ್ಲಿ ನಿಜವಾಗಿ ಅಲ್ವಾ? ಹೌದು, ನಾವು ಹೇಳ್ತಿರ್ತೀವಿ, ಸಾಮಾನ್ಯ ನೀವು ನೋಡಿರ್ತೀರಾ ಅದನ್ನು ಅತಿ ಚಿಕ್ಕ ವಯಸ್ಸಲ್ಲೇ, ಏನಪ್ಪ ಜೀವನ ಇದು ಸಾಕಾಗೋಗಿದೆ, ಈ ಜಂಜಾಟ ಸಾಕು, ಸಾಕಪ್ಪ ಇಲ್ಲ ಜೀವನ, ಇಲ್ಲ ನಾನು ಒಂಟಿಯಾಗಿ ಹೋಗ್ಬಿಡ್ತೀನಿ, ಇಲ್ಲ ಜೀವನನೇ ಸಾಕು ಅನ್ನೋಂಥ ಆತ್ಮಹತ್ಯೆ ಮಾಡ್ಕೊಳ್ಳೋರು ಇದ್ದಾರೆ, ಎಲ್ಲೋ ಮನೆ ಬಿಟ್ಟು ದೂರ ಹೋಗಿ ದೇಶಾಂತರ ಹೋಗೋರು ಇದ್ದಾರೆ. ಸೊ ಇಂಥ ಒಂದು ಮನಸ್ಥಿತಿಗಳಿಗೆ, ಸೊ ನೀವು ಸಾಹಿತ್ಯದ ಮೂಲಕ ನೀವೊಂದು ದೃಷ್ಟಿಕೋನದಲ್ಲಿ ಹೇಳೋದಾಯ್ತು ಅಂತಂದರೆ ಏನು ಹೇಳ್ಬೋದು ಅಂತ ಮನಸ್ಸುಗಳಿಗೆ ನೀವು? ಇಲ್ಲ, ನಾವು ಬರವಣಿಗೆ ಬರೆದಾಗ ಏನಾಗುತ್ತೆ, ಒಬ್ಬರು ಯಾವ ಮನಸ್ಥಿತಿಲಿ ಇರ್ತಾರೆ ಅಂತ ಅವರು ಅದನ್ನು ಬದಲಾವಣೆ ಮಾಡ್ಕೋತಾರೆ. ನಾವು ಏನು ಅವರಿಗೆ ನಮಗೆ ನಮ್ಮ ಇದ್ರನ್ನ ಬರೆದಿರ್ತೀವಿ, ನನ್ನ ಆಲೋಚನೆಗಳೇನು, ನನ್ನ ಭಾವನೆಗಳೇನು, ನಾನು ಅದು ಕವನದ ಮೂಲಕ ಆಗಲಿ ಒಂದು ಬರವಣಿಗೆ ಮೂಲಕ ಆಗಲಿ ನಾನು ಅದನ್ನು ಹೊರಹಾಕಿರ್ತೀನಿ. ಓದೋರು ತಗೊಳ್ಳೋರು ಅದರಿಂದ ಸ್ಫೂರ್ತಿದಾಯಕರಾಗ್ತಾರೆ. ಖಂಡಿತ. ಅಥವಾ ನನಗೂ ಈ ಥರ ಆಗಿದೆ, ನಾನು ಇದೇ ಥರ ಅನುಭವಿಸಿದ್ದೀನಿ, ಹೌದು ಇವ್ರು ಹೇಳ್ತಿರೋದ್ರಲ್ಲಿ ಸತ್ಯ ಇದೆ, ನಾನು ಬದಲಾಗಬೇಕು ಅಂತ ನನಗೆ ಸುಮಾರು ಜನ ನನಗೆ ಹೇಳು ಇದ್ದಾರೆ. ನಾನು ಅದನ್ನು ಪೋಸ್ಟ್ ಮಾಡಿದ್ಮೇಲೆ ನನಗೆ ಫೋನ್ ಮಾಡಿ, ನಾನು ನೀನೇನು ಬರೆದಿದ್ದೀಯ ಅದೇ ಸ್ಥಿತಿಲಿ ಇದ್ದೆ, ನಾನೀಗ ಬದಲಾಗ್ತಾ ಇದ್ದೀನಿ ಅಂತ ಸುಮಾರು ಜನ ನನಗೆ ಹೇಳಿದ್ದಾರೆ. ಹಾಗಾಗಿ ಅದರಿಂದ ಅವ್ರಿಗೆ ಬದಲಾವಣೆ ಆಗ್ಬೋದು ಅಂತ ಅನ್ಕೋತಾ ಇದ್ದೆ. ಖಂಡಿತ ಖಂಡಿತ, ನಿಜವಾಗ್ಲೂ. ಅಲ್ಲ, ಯಾಕೆ ನಾನು ಪ್ರಶ್ನೆ ಕೇಳಿದೆ ಅಂತಂದರೆ, ನಾನು ಆಗಲೇ ನಮ್ಮ ವೀಕ್ಷಕರು ಇವನ್ನು ಪರಿಚಯ ಮಾಡಿಕೊಡುವಾಗ ಸಾಹಿತಿಗಳು ಮತ್ತು ಆಪ್ತ ಸಲಹೆಗಾರರು ಅಂತಲೂ ಹೇಳಿದೆ. ಸೊ ಹಾಗಾಗಿ ಈ ಕೌನ್ಸಿಲಿಂಗ್ ಮಾಡೋ ವಿಷಯಕ್ಕೆ ಬಂದಾಗ, ಸೊ ಆ ಒಂದು ಮನಸ್ಸುಗಳ ಒಂದು ದೃಷ್ಟಿಕೋನವನ್ನು ತಾವು ಓದಿರ್ತೀರಾ ಅಂದ್ಕೊಂಡಿರ್ತೀನಿ ನಾನು. ಸೊ ಹಾಗಾಗಿ ಈ ಕೌನ್ಸಿಲಿಂಗ್ ವಿಚಾರಕ್ಕೆ ಬಂದರೆ, ಇದನ್ನು ಹೇಗೆ ನಿಭಾಯಿಸ್ತೀರಾ, ಅಥವಾ ಇದಕ್ಕೂ ಅದಕ್ಕೂ ಹೇಗೆ ನೀವು ಹೊಂದಾಣಿಕೆ ಮಾಡುವಂಥದ್ದು? ಇದು ನನ್ನ ಹಿನ್ನೆಲೆ ಅಂದರೆ, ನಾನು ಒಂದು 23 ವರ್ಷ ನನ್ನ ಮಕ್ಕಳಿಗೆ ಮನೆ ಪಾಠ ಮಾಡ್ತಾ ಇದ್ದೆ. ನಾನು ಟ್ಯೂಷನ್ಸ್ ಮಾಡ್ತಾ ಇದ್ದೆ, ಸ್ಕೂಲಿಂದ ಬರೋರು ಅವರು ಮಕ್ಕಳಿಗೆ ಹೋಮ್ವರ್ಕು, ಸ್ಕೂಲ್ ಸಬ್ಜೆಕ್ಟ್ಸು ಮತ್ತು ಟ್ಯೂಷನ್ದು ಅವ್ರಿಗೆ ಬ್ಯಾಲೆನ್ಸ್ ಮಾಡೋಕೆ ಆಗ್ತಾ ಇರಲಿಲ್ಲ, ತುಂಬ ಕಷ್ಟ ಆಗೋದು. ಈಗ ಎಲ್ಲ ಮಕ್ಕಳು ಫೇಸ್ ಮಾಡೋದು ಅದೇನೇ ಪ್ರಾಬ್ಲಮ್ಸ್, ಯಾಕಂದರೆ ಪೇರೆಂಟ್ಸ್ ಒತ್ತಡಕ್ಕೆ ಇದೇ ಮಾಡುವಂತ ಕಂಪಲ್ಷನ್ ಮಾಡಿ ಕಳಿಸ್ಬಿಟ್ಟಿರ್ತಾರೆ ಟ್ಯೂಷನ್ಗೆ. ಅವ್ರಿಗೆ ಮನಸ್ಸಿರಲ್ಲ, ಹೊರಗೆ ಯಾರು ಆಟ ಆಡ್ತಾ ಇದ್ರೆ ಕಿವಿ ಕಣ್ಣು ಎಲ್ಲ ಅಲ್ಲೇ ಇರುತ್ತೆ ಅವ್ರಿಗೆ. ಆವಾಗ ಒಂದು ಮನಸ್ಥಿತಿ ಅರ್ಥಕೊಂಡು ಹೇಗಿರಬೇಕು ಮಕ್ಕಳು, ನೀನು ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು, ಅದನ್ನು ತುಂಬ ಮಕ್ಕಳಿಗೆ ನಾನು ಹೇಳ್ಕೊಟ್ಟಿದ್ದೀನಿ. ಅದನ್ನು ಅವ್ರು ಹಾಗೆ ಬ್ಯಾಲೆನ್ಸ್ ಮಾಡಿಕೊಂಡು ಯಾವ ರೀತಿ ಓದಬೇಕು, ಆಟ ಆಡುವಾಗ ಆಟ ಆಡಬೇಕು, ಓದುವಾಗ ಓದಬೇಕು, ಅದ್ರ ಜೊತೆಗೆ ನೀವು ಮಲ್ಕೊಳ್ಳೋ ಮುಂಚೆ ಒಂದು 5 ನಿಮಿಷ ಯಾವುದಾದ್ರೂ ಸಾಹಿತಿಗಳು ಒಂದು 5 ನಿಮಿಷ ಪುಸ್ತಕ ಓದ್ಬಿಟ್ಟು ಮಲ್ಕೊಳ್ಳಿ ಅಂತ ನಾನು ಎಲ್ರಿಗೂ ಸಲಹೆ ಮಾಡ್ತಾ ಇದ್ದೆ. ಪೇರೆಂಟ್ಸ್ನು ಕರೆಸಿ ಮಾಡ್ತಾ ಇದ್ದೆ, ಹಿಂಗೇನಾದರೂ ಅವರು ಮಕ್ಕಳು ಸ್ವಲ್ಪ ಡಿಪ್ರೆಷನಲ್ಲಿದ್ದಾಗ ಏನು ಕಾರಣ, ಎಲ್ಲಿಂದ ಅವ್ರಿಗೆ ಈ ಥರ ಮನಸ್ಥಿತಿ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಪೇರೆಂಟ್ಸ್ನು ಕರೆಸಿ ಮಾತಾಡಿಸ್ದಾಗ, ಇಬ್ಬರೂ ಮಾತಾಡಿಸ್ದಾಗ ಎಲ್ಲಿ ಸಮಸ್ಯೆ ಅಂದ್ಬಿಟ್ಟು ನನ್ನ ಪೇರೆಂಟ್ಸ್ಗೂ ನಾನು ಹೇಳಿ ಕಳಿಸಿದ್ದೀನಿ, ಅವ್ರಿಗೂ ಕೌನ್ಸಿಲಿಂಗ್ ಮಾಡಿ ಹಿಂಗೆ ಹಿಂಗೆ ಇರಬೇಕು ಮಕ್ಕಳ ಜೊತೆ ಅಂತೆಲ್ಲ ಹೇಳಿ ಕಳಿಸಿದ್ದೀನಿ ನಾನು. ಅದು ಒಂದು ಹಂತಕ್ಕೆ ಮಕ್ಕಳು ಅರ್ಥ ಮಾಡಿಕೊಂಡ್ರು, ಪೋಷಕರು ಅರ್ಥ ಮಾಡಿಕೊಂಡು ಒಂದು ಚೆನ್ನಾಗಿದೆ. ಒಟ್ಟಿನಲ್ಲಿ ಏನೋ ಅಂತ ಹೇಳ್ತಾರಲ್ವ, ಈಗ ಸಾಮಾನ್ಯ ನಾವು ಮಲ್ಕೊಳ್ಳುವಾಗ ಹಾಲು ಕುಡಿದು ಮಲಗಬೇಕು, ಇಲ್ಲ ಏನಾದರೂ ಏನೋ ಮಾತ್ರೆಗಳಿದ್ದರೆ ಅಥವಾ ಈ ಸಾಮಾನ್ಯ ಹುಷಾರಿಲ್ದ್ರಿಗೆ, ಆರೋಗ್ಯ ಸರಿ ಇಲ್ದ್ರಿಗೆ ಮಾತ್ರೆ ತೊಗೊಳ್ಬೇಕು ಅನ್ನೋ ನೆನ್ಪಿಟ್ಟು ಇಟ್ಕೊಂಡ್ಬಿಟ್ಟಿರ್ತಾರೆ. ಎಲ್ಲರೂ ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಕೂಡ ಆರೋಗ್ಯವಾಗಿರಬೇಕು, ಮನಸ್ಸನ್ನು ಯಾವಾಗಲೂ ನಿರಳತೆಯಿಂದ ಇಟ್ಕೊಂಡಿರಬೇಕು ಅಂತಂದರೆ, ನೀವು ಮಲಗೋ ಮುಂಚೆ ಯಾವುದಾದ್ರೂ ಸಾಹಿತಿಗಳ ಒಂದಷ್ಟು ಸಾಹಿತ್ಯ ವಿಚಾರಗಳನ್ನು ತಿಳ್ಕೊಂಡು ಮಲಗಿ, ಖಂಡಿತ ನಿದ್ರೂ ಚೆನ್ನಾಗಿ ಬರುತ್ತೆ, ಮನಸ್ಸು ನೆಮ್ಮದಿಯಾಗಿರುತ್ತೆ ಅನ್ಸುತ್ತೆ, ಮತ್ತು ಬೆಳಗ್ಗೆ ಎದ್ದೇಳುವಾಗ ಅದೇ ಒಂದು ಉತ್ಸಾಹ ಇರುತ್ತೆ ಅನ್ಕೋತೀನಿ ನಾನು. ನಿಜಮ್ಮ ಹೇಳಿ, ಈ ಕೌನ್ಸಿಲಿಂಗ್ ವಿಚಾರವಾಗಿ ನೀವು ಹೇಳಿದ್ದಕ್ಕೆ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಇವತ್ತಿನ ಮಕ್ಕಳನ್ನ ನಾವು ನೋಡ್ತಿದ್ದೀವಿ, ಮೊಬೈಲಲ್ಲೇ ಅರ್ಧ ಪ್ರಪಂಚ ಮುಳುಗೋಗಿರುತ್ತೆ. ಅವರಿಗೆ ಶಾಲೆಯಿಂದ ಪೋಷಕರಿಂದ ಏನು ಎಷ್ಟು ಒತ್ತಡ ಇದ್ದರೂ ಕೂಡ ಅವ್ರ ಟೈಮ್ ಕಮಿಟ್ಮೆಂಟ್ ಟು ದ ಮೊಬೈಲ್ ಅಥವಾ ಈ ಥರ ಇರುತ್ತಲ್ಲ, ಇದಕ್ಕೆ ಮಾತ್ರ ತಪ್ಪೋದೇ ಇಲ್ಲ ಅವರು. ಸೊ ಇದರಿಂದ ಹೊರಗಡೆ ತರೋದಕ್ಕೆ ಏನಾದರೂ ನೀವು ಟಿಪ್ಸ್ ಕೊಡ್ಬೋದಾ ನಮ್ಮ ಪೇರೆಂಟ್ಸ್ಗಾಗಲಿ? ಅದು ಫಸ್ಟು ಪೋಷಕರೇ ಬಿಡಬೇಕು ಮಕ್ಕಳ ಮುಂದೆ ಮೊಬೈಲ್ ಇಟ್ಕೊಳ್ಳೋದು. ಅವರೊಂದು ಟೈಮ್ ಇಟ್ಕೋಬೇಕು ಅದಕ್ಕೆ, ಮನೆಗೆ ಬರ್ತಿದ್ದಂಗೆ ಅದೆಲ್ಲ ಕೆಲಸದಿಂದ, ಕೆಲಸದ ಒತ್ತಡದಿಂದ ಮನೆಗೆ ಬರ್ತಿದ್ದಂಗೆ
ಮೊಬೈಲ್ ಆಚೆ ಇಟ್ಟು ಮಕ್ಕಳನ್ನ ಅವತ್ತಿಂದ ಅವತ್ತು ಏನು ದೈನಂದಿನ ಕಾರ್ಯಕ್ರಮ ಏನು ಮಾಡಿದೆ ನೀನು ಅಂತ ವಿಚಾರಿಸ್ಕೋಬೇಕು. ಅದು ಅವ್ರು ಬರ್ತಿದ್ದಂಗೆ ಅವರು ಒಂದು ಕಡೆ ಮೊಬೈಲ್ ಇಟ್ಕೊಂಡ್ರೆ ಮಗುನೂ ಅದೇ ಕೆಲಸ ಮಾಡುತ್ತೆ. ಅದೇ ಒಂದು ತಾಯಿ ತಂದೆ ಆಗಲಿ ಒಂದು ಪುಸ್ತಕ ಇಟ್ಕೊಂಡು ಕೂತ್ಕೊಂಡ್ರೆ ಮಗುನೂ ಒಂದು ಪುಸ್ತಕ ಇಟ್ಕೊಂಡು ಕೂತ್ಕೊಳ್ಳುತ್ತೆ. ಇವಾಗ ಪರಿಸ್ಥಿತಿ ಹಂಗೆ ಆಗಿಬಿಟ್ಟಿದೆ. ಅದು ಮಕ್ಕಳಿಗೆ ಒಂದು ಎಳೆ ಮಕ್ಕಳಿಗೆ ನಾವು ಏನು ಬುದ್ಧಿ ಹೇಳ್ತೀವಿ ಅದು ಅದೇ ತಿಳುವಳಿಕೆ ಇಟ್ಕೊಂಡು ಬಂದಿರುತ್ತೆ. ಮಕ್ಕಳುಗಳು ತುಂಬ ಅಬ್ಸರ್ವ್ ಮಾಡ್ತಾರೆ. ಹೌದು ಖಂಡಿತ. ಅದೇನೋ ನಾವು ಹೇಳಿದ್ದು ಕೇಳೋದಕ್ಕಿಂತ ಒಬ್ಬರು ವ್ಯಕ್ತಿ ಏನು ಮಾಡ್ತಿರ್ತಾರೆ ಅನ್ನೋದು ನೋಡಿ ಅಬ್ಸರ್ವ್ ಮಾಡ್ಕೊಂಡು ಅಳವಡಿಸ್ಕೊಳತ್ವೆ ಅವು ಮಕ್ಕಳು. ಹಾಗಾಗಿ ನಾವೇ ಬದಲಾಗಬೇಕು ಮಕ್ಕಳಿಗೆ ಹೇಳೋಕ್ಕಿಂತ. ನಿಜವಾಗ್ಲೂ ವೀಕ್ಷಕರೇ, ಆದಷ್ಟು ನೀವು ಎಷ್ಟು ಸಾಧ್ಯತೆ ಆಗುತ್ತೋ ಅಷ್ಟನ್ನು ಮೊಬೈಲ್ ಯೂಸ್ ಮಾಡೋದು ಕಡಿಮೆ ಮಾಡಿ ಮಕ್ಕಳ ಮುಂದೆ. ಗೊತ್ತಲ್ಲ, ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ನಾವು ಇದೇ ರೀತಿಯ ನಮ್ಮ ಮಕ್ಕಳ ಸಮಸ್ಯೆ ಏನಿದೆ ಅಂತಂದರೆ ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ, ನಾವೆಲ್ಲ ಆರ್ಥಿಕವಾಗಿ ಚೆನ್ನಾಗಿರ್ತೀವಿ, ಈ ಮೊಬೈಲ್ ವಿಚಾರವಾಗಿಯೇ ನಾವು ಹಲ್ದಾಡಬೇಕಾಗುತ್ತೆ ಅಂತ ಒಂದು ಸಮಸ್ಯೆಗೆ ಬರಬೇಕಾಗುತ್ತೆ. ದಯಮಾಡಿ ಎಚ್ಚರ ಇರಲಿ ನಿಮಗೆ, ಸರಿನಾ? ಅಮ್ಮ ಹೇಳಿ, ಇನ್ನು ವಿಷಯ ಈ ಒಂದು ಸಾಹಿತ್ಯ ಲೋಕಕ್ಕೆ ಬರೋದಾಯಿತು ಅಂತಂದರೆ, ನಿಮಗೆ ಬರವಣಿಗೆ ಈಗ ನಾನು ಬರೀಬೇಕಪ್ಪ ಇವತ್ತಿದ್ದೀನಿ ನಾನು ಇವತ್ತು ಬರೀಬೇಕು ಅಂತಂದಾಗ ನಿಮ್ಗೆ ಹೆಂಗೆ ಅದು ಶುರುವಾಗುವಂಥದ್ದು? ಈಗ ಏನೋ ಕೆಲಸ ಮಾಡ್ತಿರ್ತೀರಿ ಅಂತ ಇಟ್ಕೊಳ್ಳಿ, ಈಗ ಮಕ್ಕಳನ್ನ ರೆಡಿ ಮಾಡ್ತಿರ್ತಿರೋ ಇಲ್ಲ ಅಡುಗೆ ಮಾಡ್ತಿರ್ತಿರೋ ಏನಾದರೂ ಒಂದು ಕೆಲಸಗಳಿದ್ದಾರೆ, ಆ ಮೂಮೆಂಟಲ್ಲಿ ನಿಮಗೆ ಬರೀಬೇಕು ಅಂತ ಅನಿಸಿದಾಗ ಆ ಕೆಲಸನ ಬಿಟ್ಟು ನೀವು ಬರೋದಕ್ಕೆ ಶುರು ಮಾಡ್ತೀರಾ, ಇಲ್ಲ ಅಂದ್ರೆ ಹಾಗೆ ನೆನಪಲ್ಲಿ ಇಟ್ಕೊಂಡು ಆಮೇಲೆ ಬರೀತೀರಾ? ಸೊ ಈ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ ಇದನ್ನ? ಹಾಗಾದ್ರೆ ಆ ಮೂಮೆಂಟಿಗೆ ಬಂದಾಗ ನಾನು ಬರೀಬೇಕು, ಯಾಕಂದರೆ ಆ ವಿಷಯಗಳು ಹೆಂಗೆ ಉಳಿಯುತ್ತೋ ಹೇಳೋಕ್ಕಾಗಲ್ಲ. ಆ ತಕ್ಷಣಕ್ಕೆ ಬಂದಾಗ ಏನು ಮಾಡ್ತೀರಾ ನೀವು, ಹೇಗೆ ನಿಭಾಯಿಸ್ತೀರಾ? ಕೆಲಸ ಮಾಡುವಾಗ ಜ್ಞಾಪಕ ಇಟ್ಕೊಂಡಿರ್ತೀನಿ, ಈ ಒಂದೆರಡು ವರ್ಡ್ಸ್ ತಲೆಯಲ್ಲಿ ಇರುತ್ತೆ, ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಒಂದೊಂದ್ಸಲಿ ರಾತ್ರಿ ಮಲ್ಕೊಂಡಿದ್ದಾಗ ಎಚ್ಚರ ಆದಾಗ ಇದ್ದಕ್ಕಿದ್ದಂಗೆ ಒಂದೆರಡು ಸಾಲುಗಳ ಜ್ಞಾಪಕ ಬಂದ್ಬಿಡುತ್ತೆ. ಅವಾಗ ಏನು ಮಾಡ್ತೀನಿ, ಮೊಬೈಲಲ್ಲೇ ಸೇವ್ ಮಾಡಿ ಇಟ್ಕೋತೀನಿ ನಾನು. ಅದು ಎರಡು ಏನೇನು ನನಗೆ ಹೊಳೆದಿತ್ತ ಪದಗಳನ್ನ ಸೇವ್ ಮಾಡಿ ಇಟ್ಕೋತೀನಿ, ಅದನ್ನು ಆಮೇಲೆ ಎದ್ದಾಗ ನಾನು ಬಿಡುವು ಇದ್ದಾಗ ನಾನು ಅದನ್ನು ಕಂಟಿನ್ಯೂ ಮಾಡಿಕೊಂಡು ಹೋಗ್ತೀನಿ. ಓಕೆ, ಸೊ ಇದು ಒಂದು ಲೆಕ್ಕ ಹೆಂಗೆ ಅಂತಂದರೆ, ರಾತ್ರಿ ಒಂದೆರಡು ಪದಗಳು ನೆನಪಾದಾಗ ಒಂದಷ್ಟು ಮಲ್ಲಿಗೆ ಹೂವು ಅಂತ ಅನ್ಕೋಬೇಕು, ಅದನ್ನ ಬೆಳಗ್ಗೆ ಒಂದಷ್ಟು ಎರಡು ನೆನಪಾದಾಗ ಸಂಪಿಗೆ ಹೂವು ಅನ್ಕೋಬೇಕು, ಖಾಲಿ ಕೂತ್ಕೊಂಡಾಗ ಮಲ್ಲಿಗೆ ಸಂಪಿಗೆನ ಪೋಣಿಸ್ಬಿಟ್ಟು ಆರಾಮಾಗಿ ಸಾಹಿತ್ಯ ಕೊಟ್ಬಿಡೋದಂತ. ಭಾಳ ಚೆನ್ನಾಗಿದೆ, ಯಾಕೆಂದರೆ ನಾವು ನೋಡುವಾಗ ಏನಂತೀವಿ ಅಂದರೆ, ಮನೇಲಿ ಈ ಸಾಸಿವೆ ಡಬ್ಬ ಜೀರಿಗೆ ಡಬ್ಬ ತೆಗೆದ್ರೆ ಹಣ ಸಿಗುತ್ತೆ, ಏನಾದರೂ ಟಿಪ್ಸ್ ದುಡ್ಡಿಟ್ಟಿರ್ತಾರೆ ಅಮ್ಮ ಅಂತ ಸಾಮಾನ್ಯವಾಗಿ ಇರೋದು ಹಾಗೆ ಇರುತ್ತೆ. ಇಲ್ಲಿ ಹಾಗಲ್ಲ, ಸಾಹಿತಿಗಳ ಮನೇಲಿ ಹೇಗಿರುತ್ತೆ ಅಂತಂದರೆ, ನೀವು ಯಾವುದೇ ಡಬ್ಬ ತೆಗೆದ್ರೂ ಒಂದೊಂದು ಪದಗಳು ಆಚೆ ಬರ್ತಾ ಇರುತ್ತೆ ನಿಮಗೆ ಅಂತ ಹೇಳ್ಬೋದು ನಾನು. ತುಂಬ ಚೆನ್ನಾಗಿದೆ ವಿಷಯ. ಅಮ್ಮ, ಇನ್ನು ಸಾಹಿತಿಗಳು ಅಂತ ಬಂದಾಗ ಈ ಕಾವ್ಯನಾಮ ಅನ್ನುವಂಥದ್ದು ತುಂಬಾ ಹೆಸರು ಕೊಡುತ್ತೆ ಅವ್ರಿಗೆ, ಯಾಕೆಂದರೆ ಆ ಒಂದು ಕಾವ್ಯನಾಮದಲ್ಲೇ ಬಹುಶಃ ಅವ್ರ ಹೆಸರಿಗಿಂತ ಆ ಕಾವ್ಯನಾಮದ ಮೂಲಕ ಅವ್ರನ್ನ ಗುರುತಿಸುವಂಥದ್ದು ನಾವು ಹಲವಾರು ಸಾಹಿತಿಗಳ ವಿಚಾರದಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಇಂಥ ಒಂದು ವಿಚಾರಕ್ಕೆ ಬಂದಾಗ ನಿಮ್ಮ ಒಂದು ಕಾವ್ಯನಾಮದ ಬಗ್ಗೆ ವಿಶೇಷವಾದಂತಹ ಒಂದು ಮಾಹಿತಿ ಸಿಕ್ತು. ಸೊ ಆ ಮಾಹಿತಿನ ನೀವು ಹೇಳಿದ್ರೆ ನಮಗೆ ತುಂಬ ಚೆನ್ನಾಗಂತ ಅನ್ಸುತ್ತೆ. ದಯಮಾಡಿ ಅದ್ರ ಬಗ್ಗೆ. ನನಗೆ ಅಹೋರಾತ್ರ ಅವರ ಪರಿಚಯ ತಮ್ಗೆಲ್ರಿಗೂ ಇರ್ಬೇಕು ಅನ್ಕೋತೀನಿ. ಅವರು ನನಗೆ ಒಂದು ಪುಸ್ತಕ ಓದಿದಾಗ ಎಷ್ಟು ಚೆನ್ನಾಗಿ ಬರೀತಾರೆ ಇವರು ಅಂತ ಹೇಳಿಬಿಟ್ಟು ನಾನು ಹಿಂಗೆ ಅವ್ರ ಮೆಸೆಂಜರಲ್ಲಿ ಮೆಸೇಜ್ ಮಾಡಿ ಅವ್ರ ಪರಿಚಯ ಆಯಿತು ನನಗೆ. ಆಮೇಲೆ ಅವ್ರ ಬಗ್ಗೆನೂ ಬರೆದು ಕಳಿಸಿದ್ದೆ ನಾನು ಕವನ ಅಹೋರಾತ್ರ. ಅವ್ರ ಮೇಲೆ ಅವ್ರ ಬಗ್ಗೆನೂ ಬರೆದು ಕಳಿಸಿದ್ದೆ. ಅವ್ರದ್ದು 10 ಪುಸ್ತಕ ಬಿಡುಗಡೆ ಆಗಿದೆ. ಆ 10 ಪುಸ್ತಕಗಳ ಹೆಸರು ತಗೊಂಡು ಅವ್ರಿಗೆ ನಾನು ಪೋಸ್ಟ್ ಮಾಡಿದ್ದೆ, ಅದನ್ನ ಒಂದು ಕವನ ಬರೆದು. ಭಾಳ ಖುಷಿ ಆಯಿತು ಅವ್ರಿಗೆ. ಅದಕ್ಕೆ ಅವರು, ಅಮ್ಮಿ ನೀನು ಇನ್ಮೇಲೆ ಚಂಪಕವನ ಅಂತ ಬರೆಯೋಕೆ ಶುರು ಮಾಡು, ನಿನಗೆ ಚಂಪಕವನ ಅನ್ನುವಂಥ ಕಾವ್ಯನಾಮದಿಂದ ಬರೆಯಕ್ಕೆ ಶುರು. ಹಾಗಾಗಿ ನೀವು ಚಂಪಕವನ ಚಂಪಕವನ ಅಂತ ನಾನು ಶುರು, ಮುಂಚೆ ಚಂಪ ಚಿನ್ವಾರ್ ಅಂತ ಬರೀತಾ ಇದ್ದೆ, ಅವ್ರು ಹೇಳಿದಾಗ್ಲಿಂದ ಚಂಪಕವನ ಅಂತ ಈಗೆಲ್ಲರೂ ಚಂಪಕವನ ಅಂತ ಗುರುತಿಸ್ತಾರೆ ನನ್ನ ಬರವಣಿಗೆ. ಈಗ ಚಂಪಕವನದಿಂದ ಚಂಪಕ ಚಿನಿವಾರ್ ಅವ್ರನ್ನ ಗುರುತಿಸ್ತಾ ಇದ್ದಾರೆ ಜನ. ಆಗ್ಲಿ ಅಮ್ಮ ಹೇಳಿ, ಇನ್ನು ಯಾರೇ ಆಗಲಿ ಬೇರೆಯವರು ನಿಮ್ಮ ಪುಸ್ತಕಗಳನ್ನು ಓದುವಾಗ ಆಗಲಿ ಅಥವಾ ನಿಮ್ಮ ಏನು ಹನಿಗವನಗಳನ್ನಾಗಲಿ ಚುರುಕುಗಳನ್ನಾಗಲಿ ಓದುವಾಗ ನೀವು ಹೆಂಗೋ ಸುಮ್ಮನೆ ಸ್ವಾಭಾವಿಕವಾಗಿ ಹೋಗ್ತಿರ್ತೀರಾ ಅಂತ ಇಟ್ಕೊಳ್ಳಿ, ಯಾರೋ ಅದ್ರ ಬಗ್ಗೆ ಮಾತಾಡಿದ್ದಾಗಲಿ ಅಥವಾ ಓದಿದ್ದಾಗಲಿ ಓದಬೇಕಾದ್ರೆ ನಿಮ್ಗೆ ಅನ್ಸಲ್ವಾ, ಅರೆ ಅದೆಲ್ಲ ನನ್ನ ಅಕ್ಷರಗಳೇ ಅಲ್ವಾ, ನನ್ನ ಅಕ್ಷರಗಳು ಅನ್ನೋದಕ್ಕಿಂತ ನಾನು ಹುಡುಕಿಟ್ಟಿದ್ದಲ್ವಾ ಅದು, ನಾನು ಸಂಗ್ರಹ ಮಾಡಿದ್ದಲ್ವಾ, ಆ ಒಂದು ಮೂಮೆಂಟ್ ಹೆಂಗೆ ಎಂಜಾಯ್ ಮಾಡ್ತೀರಾ ನೀವು? ಹೌದು, ಖುಷಿ ಆಗುತ್ತೆ ಅವಾಗ ಅಲ್ವಾ. ಯಾಕೆ ನಾನು ಹುಡುಕೊಟ್ಟಂತ ಸ್ವತ್ತನ್ನ ಎಲ್ಲರೂ ತಮ್ಮದು ಅಂತ ಅನ್ಕೊಂಡು ಭಾವನೆ ಇಟ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಾಗ ಹೆಂಗೆ ಅನ್ಸುತ್ತೆ ಅದು ನಿಮಗೆ? ಅಂದರೆ ಒಂದು ನಾನು ಫೇಸ್ಬುಕ್ಕಲ್ಲೇ ಪೋಸ್ಟ್ ಮಾಡಿದಾಗ ಯಾರೋ ಒಬ್ಬರು ನಮ್ಮ ಸಾಹಿತ್ಯೋತ್ಸವ ಮೆಂಬರ್ ಆಗಿದ್ದವರೇನೆ ಅದನ್ನು ನಮ್ಮ ಅಡ್ಮಿನಿಗೆ, ಇದು ನೋಡು ಯಾರೋ ನಿಮ್ಮ ಗ್ರೂಪಲ್ಲಿ ಹಾಕಿದ್ದಾರೆ ಇದನ್ನು, ನನಗೆ ಸ್ವಲ್ಪ ತುಂಬಾ ನನಗೆ ಇಷ್ಟ ಆಯ್ತಿದು, ನನಗೆ ಇದೊಂದು ಸ್ವಲ್ಪ ಎಡಿಟ್ ಮಾಡಿಕೊಡು ಅಂತ ಅವ್ರಿಗೆ ಹೇಳಿದ್ರು ಅಂತ. ಅವರು ನನಗೆ ಕೇಳಿದ್ರು, ಅಮ್ಮ ನಿಮಗೆ ನಿಮ್ಮ ಪರ್ಮಿಷನಿಂದ ನಾನು ಎಡಿಟ್ ಮಾಡಿಕೊಡ್ಲಾ ಅಂತ. ನಾನು ಹೌದಾ ಯಾರದು ಅಂತ ಅಂದೆ. ಹಾಗಾಗಿ ನನಗೆ ಗೊತ್ತಿಲ್ಲದಂಗೆ ನಾನು ಹಾಕಿದ್ದು ಬೇರೆಯವ್ರಿಗೊಂದು ಅವರ ಜೀವನದಲ್ಲೂ ಹೀಗಾಗಿದ್ಯಾ ಅಂತ ಅವ್ರು ಬದಲಾಯಿಸ್ಕೊಳ್ಳೋ ರೀತಿ ಇದೆಯಾ ಅಂತ ಅನ್ಕೊಂಡು ನನಗೆ ಒಂದು ರೀತಿ ಹೆಮ್ಮೆ ಅನ್ನಿಸ್ತು. ಖಂಡಿತ ಅಲ್ವಾ, ನಮ್ಗೆ ಗೊತ್ತಿರೋದೇನಪ್ಪ ನಾವು ಬರೋದು ಪದಗಳು ಹಿಂಗೆಲ್ಲ ಆಗಿರುತ್ತಾ ಅನ್ನುವಂಥದ್ದು.
ನಿಜ. ಅವ ಹೇಳಿ, ಇನ್ನು ನೀವು ಕಾರ್ಯಕ್ರಮಗಳಿಗೆ ಯಾರಾದರೂ ಅತಿಥಿಯಾಗಿ ಕರೆದಾಗ ಆಗಲಿ, ಅಥವಾ ನೀವು ಯಾರಾದರೂ ಒಂದು ಸಭೆ ಸಮಾರಂಭಗಳನ್ನು ಉದ್ದೇಶಿಸಿ ಮಾತನಾಡುವಾಗ ಆಗಲಿ, ಸೊ ಇಂಥ ಒಂದು ಸಂದರ್ಭಗಳಲ್ಲಿ ಯಾವ ಒಂದು ಕ್ಷಣಗಳನ್ನು ನೀವು ಯಾವ ರೀತಿ ಅದನ್ನು ತಗೊಳ್ತಾ ಇದ್ರಿ, ಅಥವಾ ಉದ್ದೇಶಪೂರ್ವಕವಾಗಿ ನೀವು ಉಪನ್ಯಾಸ ಮಾಡುವಾಗ ಆಗಲಿ ಅಥವಾ ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡುವಾಗ ಆಗಲಿ, ಅದ್ರ ಬಗ್ಗೆ ಹೇಗೆ? ನನಗೆ ಬ್ರಾಹ್ಮಿ ಅಕಾಡೆಮಿಕ್ ಟ್ರಸ್ಟ್ ಅಂತ ಕರೆದ್ರು ನನಗೆ ವರ್ಕ್ಶಾಪ್ ಮಾಡೋದಕ್ಕೆ ಅಂತ ಮಕ್ಕಳ ಜೊತೆ. ಮಕ್ಕಳ ಜೊತೆ ಒಂದು ಇಂಟರಾಕ್ಷನ್ ಇದೆಯಲ್ಲ, ಬಹಳ ಖುಷಿ ಅದು ನನಗೆ. ನಿರ್ಮಲ ಮನಸ್ಸು ಮಕ್ಕಳದು. ಅಲ್ಲಿಗೆ ಹೋಗ್ಬಿಟ್ಟು ನಾನು ಕವನಗಳು ಬರೆಯೋದು ಹೇಗೆ, ಅದ್ರ ಮೂಲ ಯಾವ ಹೆಂಗೆ ಪ್ರಿಪೇರ್ ಆಗಬೇಕು ಅದಕ್ಕೆಲ್ಲ ಅಂತ ನಾನು ಅದು ಅವ್ರಿಗೆಲ್ಲ ಹೇಳಿಕೊಟ್ಟೆ. ಅದು ಬಹಳ ಖುಷಿಯಾಗಿತ್ತು. ಮತ್ತು ನನಗೆ ನಾನು ಹೇಳ್ದಂಗೆ ನನ್ನ ಮುಖ ಪುಸ್ತಕ ಇದರಲ್ಲಿ ನಂದು ಕವನಗಳು ಬಿಡುಗಡೆ ಆದಾಗ ನನ್ನ ನೆನಪಿನ ಕಾಣಿಕೆ ಕೊಟ್ಟು ನನಗಲ್ಲೊಂದು ಗೌರವಿಸಿದ್ರು ನನಗೆ. ಅದು ಒಂದು ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಅವರು ಫಂಕ್ಷನ್ ಮಾಡಿ ನನ್ನ ಗುರುತಿಸಿ ನನಗೆ ನೆನಪಿನ ಕಾಣಿಕೆ ಜೊತೆ ನನ್ನ ಬರಹ ಪುಸ್ತಕನೇ ನನಗೆ ಕೊಟ್ಟು ಗೌರವ ಸಲ್ಲಿಸಿದ್ರು. ನನಗೆ ಅದು ಬಹಳ ಸಂತೋಷ ಆಗಿದೆ. ಹಾಗೆ ಇನ್ನೊಂದು ಬಿ ಟ್ರೆಂಡ್ಸ್ ಅಂತ ಒಂದು ಮ್ಯಾಗ್ಝೀನು, ಅವರು ಐ ಟಿ ಕಂಪ್ನಿಯವರು ನಡೆಸ್ತಾ ಇದ್ದಾರೆ. ಅವರು ಒಂದು 4 ವರ್ಷದಿಂದ ನಡೆಸ್ತಾ ಇದ್ದಾರೆ. 4ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಸ್ಪೆಷಲ್ ಮ್ಯಾಗ್ಝೀನ್ಗೆ ನಂದೊಂದು ಕೊಡಿ, ಒಂದು ಬರಹ ಕೊಡಿ ಅಂತ ಕೇಳಿದರು, ಕೊಟ್ಟೆ. ಅದು ಸಹ ನನ್ನ ಕರ್ಸಿಯಲ್ಲಿ ಒಂದು ನೆನಪಿನ ಕಾಣಿಕೆ ಕೊಟ್ಟು ಒಂದು ಎಲ್ಲರಲ್ಲೂ ನಾನು ಗುರುತಿಸ್ಕೊಂಡಿರೋ ಹಾಗೆ ಮಾಡಿಕೊಟ್ಟಿದ್ದಾರೆ. ನಾನು ಅವ್ರಿಗೆಲ್ಲ ಬಹಳ ಋಣಿಯಾಗಿದ್ದೀನಿ. ನಿಜ ನಿಜಮ್ಮ, ಇವಾಗ ನಮ್ಮ ಒಂದು ಪದಗಳೇ ನಮ್ಮನ್ನಲ್ಲಿ ಕರ್ಕೊಂಡು ಹೋಗ್ತಿದೆ ಅಂದಾಗ ನಿಜವಾಗಿ ಬಹಳ ಖುಷಿ ಅನಿಸುತ್ತೆ ಅದು. ಅವ ಹೇಳಿ, ಇನ್ನು ಇವತ್ತಿನ ದಿನದಲ್ಲಿ ಏನು ಸಾಹಿತ್ಯ ಓದುವಂಥದ್ದಾಗಲಿ ಅಥವಾ ಸಾಹಿತ್ಯದ ಬಗ್ಗೆ ಒಲವು ಮೂಡಿಸ್ಕೊಳ್ಳುವಂಥದ್ದಾಗಲಿ ಎಲ್ಲೋ ಕಡಿಮೆ ಆಗ್ತಿದೆ ಅಂತ ನಿಮ್ಗೆ ಅನಿಸುತ್ತಾ? ಇವತ್ತಿನ ಜನ ಅದಷ್ಟು ಮಾರು ಹೋಗಿಬಿಟ್ಟಿದ್ದಾರಪ್ಪ ಬೇರೆ ವಿಚಾರಗಳಿಗೆ, ಹಾಗಾಗಿ ಇದ್ರ ಬಗ್ಗೆ ಒಂಚೂರು ಒಲವು ಕಡಿಮೆ ಆಗಿದೆ ಅಂತ ನಿಮ್ಗೇನಾದರೂ ಅನಿಸುತ್ತಾ? ಹೌದು, ಒಂದು ದುಃಖಕರ ವಿಷಯ ಅಂತ ಅಂದರೆ ಯಾರು ಕೇಳಿ ಕನ್ನಡನ ಅಂತ ಹಿಂಗೆ ಅಂತಾರೆ. ಬಹಳ ಸಂಕಟ ಆಗುತ್ತೆ ಅಲ್ವಾ. ನಾವು ಕನ್ನಡ ನಾಡಲ್ಲಿದ್ದೀವಿ, ಮನೆ ನಮ್ಮ ಕನ್ನಡ ಭಾಷೆ, ನಾವು ಅದರಿಂದ ಕಲ್ತ್ಕೊಳ್ಳೋದು ಎಷ್ಟಿರುತ್ತೆ. ನಾವು ಹುಟ್ಟಿದ್ದೆ ಆ ಅಮ್ಮ ಅಂದ್ಕೊಂಡೆ ಬೆಳ್ಕೊಂಡು ಬಂದಿರ್ತೀವಿ. ಅದೇ ನಮಗೆ ಕಷ್ಟಕರವಾಯಿತು ಅಂತಂದರೆ ಬೇರೆದೆಲ್ಲ ಇನ್ನು ಹೆಂಗೆ ಅವರು ಎದುರಿಸ್ತಾರೆ ಎಲ್ಲ ಅದನ್ನು. ಹಾಗಾಗಿ ಕನ್ನಡ ಸಾಹಿತ್ಯ ಎಲ್ರಿಗೂ ಬರಬೇಕು. ಒಂದು ಕಲೆ, ಅದರಲ್ಲಿ ಕಲೆ ಅನ್ನೋದಕ್ಕಿಂತ ಅದನ್ನು ಅದರಲ್ಲಿ ಒಲವು ಮೂಡಿಸ್ಕೊಂಡು ಅವ್ರಿಗೆ ಇಂಟ್ರೆಸ್ಟಿಂದ ಓದಿದ್ರೆ ಅವರು ನೆಕ್ಸ್ಟ್ ಜನ್ರೇಷನ್ಗೂ ಅದು ಸಹಾಯ ಆಗುತ್ತೆ ಅಂತ ನಾನು ಹೇಳ್ತೀನಿ. ಎಲ್ಲ ಕಡಿಮೆ ಆಗ್ತಾ ಇದೆ ಇವಾಗ, ಎಲ್ಲ ಓದೋದಕ್ಕಿಂತ ಇವಾಗ ಬೇರೆ ಅಟ್ರಾಕ್ಷನ್ ಆಗ್ತಿರೋದ್ರಿಂದ ಈ ಕಡೆ ಒಲವು ಕಡಿಮೆ ಆಗ್ತಾ ಇದೆ. ಇದೇ ಇಲ್ಲ ಅಂತಲ್ಲ, ಸಾಹಿತ್ಯ ಕ್ಷೇತ್ರದಲ್ಲಿ ಎಲ್ಲರೂ ತುಂಬ ಜನ ಬರೀತಾರೆ, ಮತ್ತೆ ಅದರಲ್ಲೂ ತೊಡಸ್ಕೊಂಡಿದ್ದಾರೆ ಅವರು ಅವರನ್ನ. ಹಾಗಾಗಿ ಅದನ್ನ ಮುಂದುವರಿಸ್ಕೊಂಡು ಹೋಗಕ್ಕೆ ನಾವು ಶ್ರಮ ಪಡಬೇಕೆ ಹೊರತಾಗಿ ಬೇರೆದಕ್ಕೆಲ್ಲ ಒಂದು ಮಾರ್ಜಿನ್ ಇಡೋಣ. ಒಂದು ಲಿಮಿಟ್ ಇರಬೇಕು ಎಲ್ಲಾ ವಿಚಾರಗಳನ್ನು ನಾವು ತಗೊಂಡ್ಲೇಬೇಕಾಗತ್ತೆ. ಓಕೆ, ಅವ ಹೇಳಿ, ಹಾಗಾದ್ರೆ ನೋಡಿ ಇಷ್ಟೊಂದೆಲ್ಲ ವಿಷಯಗಳಿರುತ್ತೆ, ಒಬ್ಬ ಹೆಣ್ಣು ಏನ್ ಮನಸ್ಸು ಮಾಡಿದ್ರು ಸಾಧನೆ ಮಾಡಬಲ್ಲಳು ಅನ್ನೋದಕ್ಕೆ ಬಹುಶಃ ಹಲವಾರು ಸಾಧಕರಲ್ಲಿ ನೀವೊಬ್ಬರು ನಿಂತಿದ್ದೀರಾ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ನಮ್ಮಲ್ಲಿ ಏನೋ ಒಂದು ಟ್ಯಾಲೆಂಟ್ ಇರುತ್ತೆ ಇಲ್ಲ ಅಂತಲ್ಲ, ಒಂದಲ್ಲ ಒಂದು ಪ್ರತಿಭೆಯನ್ನು ಇಟ್ಕೊಂಡು ನಾವು ಬಂದಿರ್ತೀವಿ. ಆದರೆ ಅದನ್ನು ಹೆಂಗೆ ಹೊರಗಡೆ ತರಬೇಕು ಅನ್ನುವಂಥ ಒಂದು ದಾರಿ ಗೊತ್ತಿರಲ್ಲ, ದಾರಿ ಗೊತ್ತಾದ ಮೇಲೂ ಕೂಡ ಹೇಗೆ ಉಪಯೋಗಿಸ್ಕೊಳ್ಬೇಕು ಅನ್ನೋಂಥದ್ದು ಗೊತ್ತಿರಲ್ಲ. ಸೊ ಈ ನಿಟ್ಟಿನಲ್ಲಿ ನೀವು ನಿಮ್ಮದೇ ಆದಂಥ ಒಂದು ದಾರಿಯನ್ನು ಕಟ್ಕೊಂಡಿದ್ದೀರಾ, ಆ ದಾರಿನ ಇನ್ನೂ ಅಚ್ಚುಕಟ್ಟಾಗಿ ಮತ್ತು ಸುಭದ್ರವಾಗಿ ನಡೆಸ್ತಾ ಇದ್ದೀರಾ, ಬಹಳ ಸಂತೋಷ. ವೀಕ್ಷಕರೇ, ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ ನಿಮಗೆ, ಏನೇ ಇರಲಿ ನಿಮ್ಮಲ್ಲಿರುವಂಥ ಕಲೆ ಏನೇ ಇದ್ದರೂ ಕೂಡ ಅದನ್ನು ನೀರು ಹಾಕಿ ಅದನ್ನ ಬೆಳೆಸೋದಕ್ಕೆ ಪ್ರಯತ್ನ ಮಾಡಿ. ನೀವು ಅಯ್ಯೋ ನಂಗೆ ನೀರು ಸಿಗ್ತಾ ಇಲ್ಲ, ಬೆಳೆಸೋದಕ್ಕೆ ಜಾಗ ಸಿಗ್ತಾ ಇಲ್ಲ ಅಂತ ಹೇಳುವಂಥವು ಸೂಕ್ತವಾದ ಕಾರಣಗಳಲ್ಲವೇ ಅಲ್ಲ, ಎಲ್ಲವೂ ಇರುತ್ತೆ ಇದರಲ್ಲಿ. ನೀರನ್ನು ನೀವು ಹುಡುಕಬೇಕು, ಜಾಗವನ್ನು ನೀವು ಹುಡುಕಬೇಕು, ಬಿತ್ತನೆ ಮಾಡಿ, ಅದಕ್ಕೆ ನೀರು ಹಾಕಿ, ಖಂಡಿತ ಅದು ಫಲ ಕೊಟ್ಟೇ ಕೊಡುತ್ತೆ. ಸೊ ಈ ನಿಟ್ಟಿನಲ್ಲಿ ಬಹುಶಃ ಎಲ್ಲರೂ ಪ್ರಯತ್ನ ಮಾಡಬೇಕು ಅಂತ ಅಂದ್ಕೊಳ್ತೀನಿ ನಾನು. ನಿಜ. ಅವ ಹೇಳಿ, ಇನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಹೇಳೋದಾಯಿತು ಅಂತಂದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ತಾವು ನಿಮ್ಮ ಸಾಹಿತ್ಯ ಲೋಕದ ವಿಚಾರವಾಗಿ ಮತ್ತು ನಿಮ್ಮ ಮುಂದಿನ ಯೋಜನೆಗಳ ವಿಚಾರವಾಗಿ? ಸಾಹಿತ್ಯ ಲೋಕ ಅಂತ ಹೇಳಿದಾಗ ಸಾಹಿತ್ಯ ಮುಂದುವರಿಸ್ಕೊಂಡು ಹೋಗಬೇಕು, ಮುಂದಿನ ಪೀಳಿಗೆಗೂ ಅದು ನಾವು ಬಿಟ್ಟು ತೋರಿಸ್ಕೊಡ್ಬೇಕು ಹೇಗೆ ಬರಹ ಬರವಣಿಗೆ ಏನು ಅಂತ. ಮಕ್ಕಳಿಗೆ ಬೇರೆ ಆಟಿಕೆಗಳನ್ನ ಕೊಡೋ ಬದಲು ನನ್ನ ಸ್ವಂತ ಇದು ಒಂದೊಂದು ಪುಸ್ತಕ ಕೊಡಿ ಅವ್ರಿಗೆ, ಉಡುಗೊರೆಯಾಗಿ ಅವ್ರು ಓದಕ್ಕೆ ನಾವು ಕೂರಿಸ್ಬೇಕು. ಓದಿ, 2 ಲೈನ್ ಆದರೂ ಓದಿ ಕೂತ್ಕೊಂಡು, 2 ಸಾಲುಗಳು ಓದ್ಬಿಟ್ಟು ದಿನ ಅದ್ರ ಬಗ್ಗೆ ಒಂದು ವಿಮರ್ಶೆ ಮಾಡೋದು ಕೂತ್ಕೊಂಡು ಮನೇಲಿ, ಆ ಥರ ಒಳ್ಳೆ ಥರ ಡಿಸ್ಕಷನ್ ನಡೀಲಿ ಅಂತ ನಾನು ನನ್ನ ಸ್ವಂತ ಅಭಿಪ್ರಾಯ ಅದು. ಖಂಡಿತ ಅಮ್ಮ, ನಿಜವಾಗ್ಲೂ ಎಲ್ಲರೂ ಕೂಡ ಆ ರೀತಿ ಮಾಡ್ತಾ ಹೋಗ್ಬಿಟ್ರೆ. ನೀವು ಹೇಳಿದ ಇನ್ನೊಂದು ವಿಷಯ ನಂಗೆ ಭಾಳ ಇಷ್ಟ ಆಯಿತು, ಎಲ್ಲರೂ ಮಲಗೋಕ್ಕೂ ಮುಂಚೆ ಒಂದು ವಿಚಾರ, ಯಾವುದಾದ್ರೂ ಸಾಹಿತಿಗಳು ಸಾಹಿತ್ಯದ ವಿಚಾರವನ್ನು ತಿಳ್ಕೊಂಡು ಮಲಗಿದ್ರೆ, ಜೊತೆಗೆ ನೀವು ಹೇಳ್ದಂಗೆ ಹಿಂಗೆ ಮಕ್ಕಳಿಗೆ ಒಂದು ಆಟಿಕೆ ಬದಲಾಗಿ ಆಟಿಕೆ ಜೊತೆಗೂ ಕೂಡ ನೀವು ಪುಸ್ತಕಗಳನ್ನು ಕೊಡ್ರಿ, ಆ ವಿಚಾರವನ್ನು ತಿಳಿಸಿ, ಅದರದ್ದು ವಿಶ್ಲೇಷಣೆ ಹೇಳಿದಾಗ ಬಹುಶಃ ಎಲ್ರಿಗೂ ಒಂದು ಆಸಕ್ತಿ ಮಾಡೋದಕ್ಕೆ ನಾವು ಒಂದು ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ. ಸೊ ಅಮ್ಮ, ಇಷ್ಟೊತ್ತು ನೀವು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ನೋಡಿ ವೀಕ್ಷಕರೇ,
ವಿಷಯಗಳನ್ನು ನಾವು ಎಷ್ಟು ಯಾವ ಒಂದು ದೃಷ್ಟಿಕೋನದಲ್ಲಿ ತಗೊಳ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿಯೇ ನಾನು ಮತ್ತೊಮ್ಮೆ ತಮ್ಮೆಲ್ಲರೂ ಕೇಳ್ಕೊಳ್ತಾ ಇದ್ದೀನಿ, ಏನೇ ವಿಷಯಗಳಿದ್ರು ಕೂಡ ಏನೇ ಚಿಂತೆಗಳಿದ್ರು ಕೂಡ ಅರೆ ಯಾರಿಗೂ ಬರದೇ ಇರೋ ಕಷ್ಟ ನನಗೆ ಮಾತ್ರ ಬಂದಿದೆ ಅನ್ನುವಂಥ ಒಂದು ಭ್ರಮೆ ನೀವು ಹೋಗಬೇಡಿ. ಈ ಕಷ್ಟಗಳು ಚಿಂತೆಗಳು ಇವೆಲ್ಲವೂ ಕೂಡ ಜೀವನದ ಒಂದು ಭಾಗ ಅಷ್ಟೇ, ಆದರೆ ಅದೇ ಜೀವನ ಅಲ್ಲ ಅನ್ನುವಂಥದ್ದನ್ನು ದಯಮಾಡಿ ನೆನಪಲ್ಲಿಟ್ಕೊಂಡಿರುತ್ತೆ ಕೇಳ್ಕೊತೀನಿ. ಸೊ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದ್ರಿ, ಈ ಒಂದು ಸಾಹಿತ್ಯ ಲೋಕದ ಬಗ್ಗೆ ನಿಮ್ಮ ಕೊಡುಗೆನ ನೀವು ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ತಾ ಇದ್ರೆ ಬಹಳ ಸಂತೋಷ. ಮತ್ತು ಇದೇ ರೀತಿಯಾಗಿ ಇನ್ನು ಹತ್ತು ಹಲವಾರು ಅವಕಾಶಗಳು ನಿಮ್ಮನ್ನು ಹರಸಿ ಬರಲಿ, ಜೊತೆಗೆ ಇನ್ನೂ ಸಾಕಷ್ಟು ವಿಚಾರಗಳನ್ನು ಸಾಕಷ್ಟು ಜನರಿಗೆ ತಲುಪಿಸುವಂಥ ಜವಾಬ್ದಾರಿ ನಿಮ್ಮದಾಗಲಿ. ಆ ನಿಟ್ಟಿನಲ್ಲಿ ನಮ್ಮ ಸಾಹಿತ್ಯಕ್ಕೆ, ಕನ್ನಡ ಸಾಹಿತ್ಯಕ್ಕೆ ಇನ್ನೊಂದು ಹೆಸರು ಬರಲಿ, ಇನ್ನಷ್ಟು ಉತ್ತುಂಗಕ್ಕೆ ಹೋಗಲಿ ಅಂತ ನಮ್ಮ ವೀಕ್ಷಕರ ಪರವಾಗಿ ಮತ್ತು ನಮ್ಮ ವಾಹಿನಿ ಪರವಾಗಿ ನಾವು ತಮ್ಮಲ್ಲಿ ಕೇಳ್ಕೋತೀವಿ. ಹಾಗೆ ತಾವು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಕೂಡ ತುಂಬಾ ಸಂತೋಷ. ನನಗೂ ಬಹಳ ಸಂತೋಷ. ಬಸವ ಟಿವಿ ಕಾರ್ಯಕ್ರಮ ನಾನು ನೋಡ್ತೀನಿ, ಬಹಳ ಮೆಚ್ಚುಗೆ ಆಗಿದೆ ನನಗೆ. ನಾನು ಇಲ್ಲಿ ಬಂದು ಕೂತು ನನ್ನ ಅನುಭವಗಳನ್ನ ನಾನು ನಿಮ್ಮಲ್ಲೇ ಹಂಚಿಕೊಂಡಿದ್ದಕ್ಕೆ ನಾನು ಬಹಳ ಆಭಾರಿಯಾಗಿದ್ದೀನಿ. ನಾನು ತುಂಬಾ ಸಂತೋಷಮ್ಮ. ಮತ್ತೊಮ್ಮೆ ಆದಷ್ಟು ಬೇಗನೆ ಪುನಃ ಮತ್ತೆ ನಾವು ಭೇಟಿಯಾಗೋಣ, ಮತ್ತೊಂದು ವಿಚಾರವಾಗಿ ಇನ್ನೊಂದು ಮೈಲಿಗಳ ಜೊತೆಗೆ ನೀವು ಬರಬೇಕು ಅಂತ ನಾವು ಆಶಿಸ್ತಾ ಇರ್ತೀವಿ, ನಮ್ಮ ವೀಕ್ಷಕರ ಪರವಾಗಿ ಕೂಡ. ಹಾಗಾಗಿ ನಮ್ಮ ಬಸವ ಟಿವಿ ವಾಹಿನಿಯ ಪರವಾಗಿ, ಹಾಗೆಯೇ ವೀಕ್ಷಕರ ಪರವಾಗಿ ತಮಗೆ ಆತ್ಮೀಯ ಅನಂತ ಅನಂತ ಧನ್ಯವಾದಗಳು ಮತ್ತು ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ವಿಶೇಷ ಕಾರ್ಯಕ್ರಮ ಶರಣ ಪ್ರತಿಭೆ. ಗೊತ್ತಾಯ್ತಲ್ಲ, ಪ್ರತಿಭೆಯನ್ನು ಬೆಳೆಸುವಂಥದ್ದು ಎಲ್ಲವೂ ಕೂಡ ನಮ್ಮ ಕೈಲೇ ಇರುತ್ತೆ. ಹಾಗಾಗಿ ಇರುವಂಥ ಪ್ರತಿಭೆಯೊಳಗೆ ನಾವು ಯಾವ ರೀತಿಯಾಗಿ ಅದನ್ನು ಬೆಳೆಸಬೇಕನ್ನೋ ಯೋಚನೆ ಮಾಡಿ. ಬದಲಾಗಿ ಅದನ್ನು ಕೈಲಾಗಲ್ಲ, ಅದು ಸಾಧ್ಯನೇ ಇಲ್ಲ, ಅದು ನನಗೆ ವಯಸ್ಸಿಲ್ಲ, ಸಮಯ ಇಲ್ಲ, ಇವೆಲ್ಲವೂ ಸೂಕ್ತವಾದ ಕಾರಣಗಳು ಅಲ್ಲವೇ ಇಲ್ಲ. ಹಾಗಾಗಿ ಇರುವಂಥ ಸಮಯವನ್ನು, ಇರುವಂತಹ ಒಂದು ಕಾಲವನ್ನು ಅಚ್ಚುಕಟ್ಟಾಗಿ ಆ ಪ್ರತಿಭೆಯನ್ನು ಬೆಳೆಸುವ ಒಂದು ನಿಟ್ಟಿನಲ್ಲಿ ನಾವು ಸಾಕ್ತಾ ಹೋಗೋಣ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಾನು ರಾಜಶೇಖರ್, ಶರಣು ಶರಣಾರ್ಥಿ. ಬಸವಲಿಂಗಾಯ ನಮಃ.